नारायणं नमस्कृत्य नरं चैव नरोत्तमं देवीं सरस्वतीं चैव ततो जयमुदीरयेत्। अभ्रमं भंगरहितं अजडं विमलं सदा आनंदतीर्थमतुलं भजेतापत्रयापहं। भवति यदनुभावादेडमोकोऽपि वाग्मी जडमतिरपि जन्तुर्जायते प्राज्ञमौलिः। सकलवचन चेतो देवता भारती सा मम वचसि निधत्तां सन्निधिं मानते च। अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजेम। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरेम्। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदूढचिन्तनविधो नूनं मनाङ्माकृताः श्री सत्यात्मगुरो तदंग्रियुगलं हित्वा नमे सद्गतिः। यैरहं शुकवत् सम्यक् शिक्षितोऽस्मि कृपालभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओं हरिः ओं हरिः ओं। स्वस्तिस्तु अचेडतन्मङ्गलानि तन्तु। श्लोकैकश्रवणपठनमात्रेण मुक्तश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधनीभूते अद्य हरिवंशे तृतीयदिनकथा प्रारम्भे सति किञ्चित् पूर्वकथानुवादः। हरिः ओं हरिः ओं हरिः ओं। ನಿನ್ನೆ ದಿನ ನಾವು ಪೃಥ್ವಿರಾಜನ ಚರಿತ್ರೆಯನ್ನು ಕೇಳಿದ್ವಿ. ಅದರ ನಂತರ ಅವನ ವಂಶದಲ್ಲಿ ಪ್ರಾಚೀನ ಬರ್ಹಿ ಅಂತ ತಿಳ್ಕೊಂಡಂಥೇಳಿ ರಾಜನಾದ ಕೆಲವರಿಗೆ ಕೆಲವು ಹುಚ್ಚುಗಳು, ಕೆಲವರಿಗೆ ನಾನು ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತೇಳಿ ಬಹಳ ಲಾಭ ಇರೋದಿಲ್ಲ, ಆದರೂ ಒಂದು ಏನೋ ಒಂಥರದ್ದು ಆ ರೀತಿಯಾಗಿರ್ತಕ್ಕಂಥ ಅದರ ಹಿಂದೆ ಬೀಳ್ತಾರೆ. ಕೆಲವರಿಗೆ ನಾನು ಎಷ್ಟು 5 ನಿಮಿಷದಲ್ಲಿ ಎಷ್ಟು ಮೆಣಸಿನಕಾಯಿ ತಿಂದು ತೋರಿಸ್ತೇನೆ ರೆಕಾರ್ಡ್ ಬ್ರೇಕ್, ಅದರಿಂದ ನಂತರ ಹೊಟ್ಟೆ ಉರಿತದ ಮಾತು ಬೇರೆ, ಅದರ ಹೆಸರು. ಇಂಥ ಸ್ಪರ್ಧೆ ಉಪಯೋಗಕ್ಕೆ ಬೀಳೋದಿಲ್ಲ. ಪ್ರತಿಯೊಂದು ಕ್ರಿಯೆಯ ಹಿಂದೆ ಏನಾದರೂ ಒಂದು ಅದ್ಭುತವಾಗಿರ್ತಕ್ಕಂತಹ ಉನ್ನತಿ ಇರಬೇಕು, ಮುಂದುವರಿಯಲಿಕ್ಕೆ ಇರತಕ್ಕಂಥ ಒಂದು ಅನುಕೂಲತೆ ಇರಬೇಕು, ಪ್ರಯೋಜನ ಬೇಕು. ಪ್ರಾಚೀನ ಬರೀ ಮಾಡಿದ ಯಜ್ಞ ಮಾಡಿದ ಹೇಳ್ತಾರೆ ಹನುಮಂಶಕಾರರು, ಅವನು ದರ್ಭೆ ಹಾಸಿದ್ದು ಜಾಗ ಉಳಿಲಿಲ್ಲ. ಅದ್ರ ಜೊತೆಗೆ ಎಷ್ಟು ಪ್ರಾಣಿಗಳ ಬಲಿ ಕೊಟ್ಟಿರಬೇಕು ಕಲ್ಪನೆ ಮಾಡಿಕೊಳ್ಳಿ. ಮನುಷ್ಯ ಒಳ್ಳೆಯವನು, ತಪ್ಪು ದಾರಿ ಹಿಡಿದಿದ್ದಾನೆ, ಆಗ ಪರಮಾತ್ಮ ಅಂತವ್ರ ಹತ್ರ ಗುರುಗಳನ್ನು ಕಳಿಸ್ಕೊಡ್ತಾನೆ. ಗುರುಗಳನ್ನು ಕಳಿಸ್ಕೊಟ್ಟು ಅವರಿಗೆ ಮಾರ್ಗದರ್ಶನ ಮಾಡ್ತಾನೆ. ನಾರದರು ಒಂದು ಯಜ್ಞ ಒಂದು ಕಡೆ ನಡೀತಾ ಇತ್ತು, ನಾರದರಲ್ಲಿ ಬಂದಿದ್ದಾರೆ. ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ಅವನು ನಮಸ್ಕಾರ ಮಾಡಿದ್ದಾನೆ. ನಾರದರು ಕೇಳ್ತಾರೆ, ಏನು ಹುಚ್ಚು ವ್ಯವಹಾರ ನಡೆಸಿದ್ದೆ? ಭಗವಂತ ಭಕ್ತಿಗೆ ಒಲಿತಾನೆ, ಕೇವಲ ಯಜ್ಞಾಗಾದಿಗಳಿಗೆ ಒಲಿಯೋದಿಲ್ಲ. ಹಾಂ, ಯಜ್ಞಾಗಾದಿಗಳು ಕೂಡ ಭಗವತ್ ಪ್ರೀತಿಗೆ ಸಾಧನವಾಗುತ್ತವೆ, ಆದರೆ ಯಾವಾಗ ಅವು ಭಗವತ್ ಪ್ರೀತಕರವಾಗಿದ್ದರೆ. ಇಂಥ ಸಂದರ್ಭದಲ್ಲಿ ಭಗವತ್ ಪ್ರೀತಿಕರವಾಗಿದ್ದರೆ ಉಪಯೋಗಕ್ಕೆ ಬೀಳ್ತದೆ.
ಇಲ್ಲದೇ ಅಪ್ರಯೋಜಕವಾಗೋದಿಲ್ಲ. ನಿನ್ನ ಉದ್ದೇಶ ಕೇವಲ ನನ್ನ ಹೆಸರು ಬೇಕು ಅಂತೇಳಿ ರಾಜ ಕಲ್ಪನೆ ಮಾಡಿದ್ದೀಯ. ಎಷ್ಟು ಪ್ರಾಣಿಗಳನ್ನು ಸಂಹಾರ ಮಾಡಿದ್ದೀಯಲ್ಲ, ಅವೆಲ್ಲ ನರಕದಲ್ಲಿ ನಿನ್ನ ದಾರಿ ಕಾಯ್ತಾ ಇವೆ. ಉಗ್ರ ಪ್ರಾಣಿಗಳಾಗಿ ನಿನ್ನ ದಾರಿ ಕಾಯ್ತು, ಯಾವಾಗ ಬರ್ತಾನೆ ಇವನು ಅಂತೇಳಿ ರಚನೆ ಬರೀ ಹೇಳ್ದ. ಅಲ್ಲ, ನಾನು ಯಜ್ಞ ಮಾಡಿದ್ದು ಸ್ವರ್ಗಕ್ಕೋಸ್ಕರ. ಯಾವಾಗ ಸ್ವರ್ಗ ಆಗ್ತಾಯಿತ್ತು, ಭಗವತ್ ಪ್ರೀತಿಕರವಾಗಿ ಮಾಡಿದರೆ ಆಗ್ತಿತ್ತು, ಇನ್ನು ವಿಶೇಷ ಭಕ್ತಿಯಿಂದ ಮಾಡಿದರೆ ಮೋಕ್ಷಕ್ಕೆ ಕಾರಣವಾಗ್ತಿತ್ತು. ನೀನು ಕೇವಲ ಹೆಸರಿಗೋಸ್ಕರ ಮಾಡಿದ್ದೆ, ಶ್ರದ್ಧೆ ಇಲ್ಲ ನಿನಗೆ. ಶ್ರದ್ಧೆ ಭಗವತ್ ಪ್ರೀತಿಗೋಸ್ಕರ ಈ ಕಾರ್ಯ ಮಾಡ್ತೇನೆ ಅಂತ ಅನ್ನದೇ ಇದ್ದರೆ ನಾನು ಹೇಳುವ ಹರಿವಂಶದಿಂದ ನನಗೇನೂ ಪ್ರಯೋಜನವಾಗೋದಿಲ್ಲ. ಕೀರ್ತಿ ಬರಲಿ, ಜನರು ಹಾ ಹಾ ಹೂ ಅಂತನಲಿ ಅಂತೇಳಿ ನನಗೂ ಪುಣ್ಯ ಬರೋದಿಲ್ಲ. ಕೇಳ್ತಕ್ಕಂಥವರು ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡಲಿ ಅಂತ ಅನ್ನದೇ ಇದ್ದರೆ ಏನೋ ದಾಕ್ಷಿಣ್ಯಕ್ಕೆ ಏನೋ ಹೇಳಬೇಕು ಕೇಳಬೇಕು ಅಂತನ್ನುವ ಉದ್ದೇಶ ಇಟ್ಕೊಳ್ಬೇಡಿ. ಪ್ರತಿಯೊಂದು ನಿಮಿಷವೂ ಮಹತ್ವಪೂರ್ಣವಿದೆ. ಅದರಿಂದ ಭಗವಂತನ ಸಂತೋಷ ಪಡ್ತಕ್ಕಂಥ ರೀತಿಯಾದ ನಮ್ಮ ಪ್ರಯತ್ನ ಇರಬೇಕಾದದ್ದು ಅತ್ಯಂತ ಅವಶ್ಯಕವಿದೆ. ಆಗ ಪ್ರಾಚೀನ ಬರಿ ಅವರು ಕಾಲಿಗೆ ಬಿದ್ದಿದ್ದಾನೆ, ನರಕದಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅಂಥೇಳಿ. ಆಗ ಅವನಿಗೊಂದು ಕಥೆ ಹೇಳ್ತೇನೆ ಕೇಳು ಅಂತ ಹೇಳ್ತಾ ಇದ್ದಾರೆ. ಹರಿವಂಶದಲ್ಲಿ ಬಂದಿಲ್ಲ ಅದು, ಕೇವಲ ಹೇಳಿ ಮುಂದೆ ಹೋಗಿದ್ದಾರೆ. ಭಾಗವತದಲ್ಲಿ ಬಂದಿರತಕ್ಕಂಥ ಸಂದರ್ಭ ಸಂಕ್ಷಿಪ್ತವಾಗಿ ಹೇಳ್ತೇನೆ ನೋಡು. ಒಬ್ಬ ರಾಜ ಇದ್ದ, ತನ್ನ ಮಿತ್ರನ ಜೊತೆಗೆ ಕೂಡಿಕೊಂಡು ಬಂದ, ಭೂಮಿಗೆ ಬಂದ. ಇಲ್ಲಿ ಬಂದ ಮೇಲೆ ತನ್ನ ಮಿತ್ರನ ಮರೆತುಬಿಟ್ಟ. ಎಲ್ಲಾದರೂ ತನಗೆ ಇರಲಿಕ್ಕೆ ಸ್ಥಳ ಸಿಗ್ತದೇನು ಅಂತೇಳಿ ಹುಡುಕ್ತಾ ಇದ್ದ. ಒಳ್ಳೆ ನಗರ ಕಾಣಿಸ್ತು, ಹೊರಗೆ ಕಂದಕ ಇತ್ತು, ಕೋಟೆ ಗೋಡೆ ಇತ್ತು, 9 ಮಹಾದ್ವಾರಗಳಿದ್ದು. ಒಳಗೆ ಪ್ರವೇಶ ಮಾಡಿ ನೋಡಿದ, ಹೈವೇಗಳಿದ್ದು, ಸಬ್ವೇಗಳಿದ್ದು, ಅನೇಕ ಪ್ಲೇಗ್ರೌಂಡ್, ಆನಂತರ ಅನೇಕ ರೀತಿಯಾಗಿರ್ತಕ್ಕಂಥ ಉದ್ಯಾನಗಳಿದ್ದು, 7 ಮನೆ ಇತ್ತು. ಹಾಗೆ ಮುಂದೆ ಹೋದಾಗ ನೋಡಿದ, ಎದುರಿನಿಂದ ಒಬ್ಬಳು ಹೆಣ್ಮಗಳು ಬರ್ತಾ ಇದ್ರು, ಭಾಳ ಸುಂದರಿಯಾಗಿತ್ತು. ಅವಳ ಎದುರಿಗೆ ಒಂದು 5 ಸರ್ಪ, ಮುಂದಿನಿಂದ ಅವಳು ಬಾಡಿಗಾರ್ಡ್ ಆಗಿ ಸಂರಕ್ಷಣೆ ಮಾಡ್ತಾ ಇದ್ರು, ಮಧ್ಯದಲ್ಲಿ ಅವಳ ಹಿಂದೆ 11 ಬಾಡಿಗಾರ್ಡ್ಸ್. ಈ ರೀತಿಯಾಗಿ ಬರ್ತಕ್ಕಂಥವಳನ್ನು ನೋಡಿ ಹೋಗಿ ಮಾತಾಡ್ತಿದ್ದ, ಯಾರು ನೀನು, ಏನು, ಯಾಕೆ ಬಂದಿ? ಯಾರು, ನನ್ನ ತಂದೆ ತಾಯಿ ನೆನಪಿಲ್ಲ ನನಗೆ. ಏನು, ನಾನು ಒಳ್ಳೆ ಜಾಗ ಹುಡುಕ್ತಾ ಬಂದಿದ್ದೆ, ನಗರ ಚೆನ್ನಾಗಿ ಕಾಣಿಸ್ತು ಅಂತ ಹೇಳಿ. ಹಾಗಾದರೆ ಈ ನಗರದಲ್ಲಿ ಯಾರೂ ಇಲ್ಲ, ನಾನೇ ಈ ನಗರದ ರಾಜ, ಆನಂತರ ನೀನು ಈ ನಗರದ ರಾಣಿಯಾಗ ಅಂತ ಆ ಕಾಲದಲ್ಲಿ ಹೇಳಿದ. ಆಗಲಿ ಅಂತ ಒಪ್ಪಿಕೊಂಡಿದ್ದ. ಆಗಲಿ ಅಂತ ಹೇಳಿ ಒಪ್ಪಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಸಂಸಾರ ಪ್ರಾರಂಭವಾಯಿತು. 7 9 2 ಹೋದರೆ ಒಳ್ಳೆ ಸಂಗೀತದ ವಾತಾವರಣ ಇತ್ತು, ಇನ್ನೆರಡು ದ್ವಾರದಿಂದ ಹೋದರೆ ಸುಂದರವಾದ ದೃಶ್ಯಗಳಿದ್ದು, ಇನ್ನೆರಡು ದ್ವಾರದಿಂದ ಹೋದರೆ ಇವು ಅತ್ಯಂತ ರೀತಿಯಾಗಿರ್ತಕ್ಕಂಥ ಸಂಗೀತದ ಸುಗಂಧದ ವಾತಾವರಣ ಇತ್ತು, ಇನ್ನೊಂದು ಬಾಗಿಲಿನಿಂದ ಹೋದರೆ ಏನು ಬೇಕಾದ ರೀತಿಯಾಗಿರ್ತಕ್ಕಂಥ ಭೋಗಗಳನ್ನು ಮಾಡ್ತಕ್ಕಂಥ ಅನೇಕ ಪದಾರ್ಥಗಳು ತಿಂತಕ್ಕಂಥ ಸಂಪ್ರದಾಯಗಳಿದ್ದವು, ಇನ್ನು 2 ಏನೋ ಒಂದು ಅವ್ಯಕ್ತವಾಗಿರ್ತಕ್ಕಂಥ ಆನಂದವಾಗ್ತಾ ಇತ್ತು. ಒಂದ್ಸಲ ತಾನು ಆ ದ್ವಾರಗಳಲ್ಲಿ ಹೋಗಿ ಏನಾದರೂ ಒಂದು ನನ್ನ ರಾಜ್ಯದ ರಕ್ಷಣೆಗೆ ಅನುಕೂಲ ಮಾಡಬೇಕು ಅಂತೇಳಿ ಬಂದ. ಅಲ್ಲಿ ಸ್ವಲ್ಪ ದಿವಸ ಹೀಗೆ ಬಂದ. ಬಂದಾಕ್ಷಣಕ್ಕೇನೆ ನೋಡಿದ, ಹೆಂಡತಿ ಕಾಣಿಸ್ಲಿಲ್ಲ. ದಾಸೇರಿ ಕೇಳಿದ, ಎಲ್ಲಿ ನನ್ನ ಹೆಂಡತಿ? ನಿಮ್ಮ ಹೆಂಡತಿ ನಂಬರ್ 2 ನಂಬ ಈ ಅರ್ಥದಲ್ಲೆಲ್ಲ 2 ರೂಮ್ನಲ್ಲಿದ್ದಾಳೆ ಅಂತ. ಹಿಂದಿನ ರಾಣಿಯರಿಗೆ ಅನೇಕ ರೂಮ್ಗಳಿರ್ತಾಯಿದ್ವು, 1, 2, 3, 4, 5, 6. ಅವ್ರು ಯಾವ ರೂಮ್ನಲ್ಲಿದ್ದಾರೆ, ಅವ್ರು ಹೇಗಿದ್ದಾರೆ ಅಂತ ಗೊತ್ತಾಗ್ತಾಯಿತ್ತು. ಮೊದಲೇ ರೂಮ್ನಲ್ಲಿದ್ದರೆ ಇವತ್ತೇನೋ ಮಾರ್ಕೆಟ್ಗೆ ಹೋಗಿ ಏನಾದರೂ ಸಾಮಾನು ಖರೀದಿ ಮಾಡಬೇಕು ಅಂತನೋ ಮೂಡ್ನಲ್ಲಿದ್ದಾಳೆ ಅಂತ ಅರ್ಥ ಹೆಂಡತಿ. 2 ರೂಮ್ನಲ್ಲಿದ್ದರೆ ಸಿಟ್ಟಿಗೆ ಬಂದಿದ್ದಾಳೆ, ಸ್ವಲ್ಪ ಹೋಗಿ ಅವಳಿಗೆ
ಅವನನ್ನು ಮನಾಯಿಸಬೇಕಾಗಿದೆ, ಅವಳನ್ನು ಸಂತೋಷಪಡಿಸ್ಬೇಕು ಅಂತ. ಮೂರನೇ ರೂಮ್ನಲ್ಲಿದ್ದರೆ ಯಾವುದೋ ಅನವಶ್ಯಕವಾದದ್ದನ್ನು ಬಯಸ್ತಾ ಇದ್ದಾಳೆ ಅಂತ ಅರ್ಥ. ನಾಲ್ಕನೇ ರೂಮ್ನಲ್ಲಿದ್ದರೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾಳೆ ಅಂತ ಅರ್ಥ. ಆ ನಂತರ ಐದನೇ ರೂಮ್ನಲ್ಲಿದ್ದರೆ ಭಾಳ ಸೊಕ್ಕಿಗೆ ಬಂದಿದ್ದಾಳೆ ಅಂತ ಅರ್ಥ. ಆ ನಂತರ ಆರನೇ ರೂಮ್ನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಟ್ಟು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಹೆಂಡತಿ ಸಿಟ್ಟು ಬಂದಿದೆ ಅಂತ ಗೊತ್ತಾಯಿತು, ಹೋದ, ಸಿಟ್ಟು ಇಳಿಲೇ ಇಲ್ಲ. ಆ ರೀತಿಯಾಗಿ ಹೊಗಳಿದ. ಆ ನಂತರ ಅವಳು ಹೇಳಿದಂತೆ ನಾಟಕ ಮಾಡಿದ, ಅವಳು ಹೇಳಿದಂತೆ ವಿಷ ತಪ್ಪು ಪದಾರ್ಥಗಳನ್ನು ತಂದುಕೊಟ್ಟ. ಏನಾದರೂ ಸಿಟ್ಟು ಇಳಿಲೇ ಇಲ್ಲ, ಏನಾದರೂ ಸಿಟ್ಟು ಇಳಿಲಿಲ್ಲ. ಇಳಿಲೇ ಇರತಕ್ಕಂಥ ಸಂದರ್ಭದಲ್ಲಿ ಆಗ ಆ ಹೆಂಡತಿಯನ್ನು ಸಂತೋಷಪಡಿಸುವುದರೊಳಗಾಗಿ 110 ಗಂಡಸು ಮಕ್ಕಳು ಹುಟ್ಟಿದರು. ಆ ನಂತರ 1100 ಹೆಣ್ಮಕ್ಳು ಹುಟ್ಟಿದರು. ಆದರೂ ಅವಳು ಸಿಟ್ಟು ಇಳಿಲಿಲ್ಲ, ಅವಳು ಸಮಾಧಾನ ಆಗಲಿಲ್ಲ. ಅಷ್ಟರಲ್ಲಿ ಸೇನಾಪತಿಗಳು ಬಂದು ಹೇಳಿದರು, ಇಲ್ಲ ನಿಮ್ಮ ನಗರದ ಮೇಲೆ ಆಕ್ರಮಣ ಆಗಿದೆ, 8 ಜನ ಬಂದಾರ, ಇಲ್ಲ 360 ಹೆಣ್ಮಕ್ಕಳಿದ್ದಾರೆ, 300 ಗಂಡಸ ಮಕ್ಕಳಿದ್ದಾರೆ, ಅವ್ರು ಕೋಟೆಗೋಡೆ ಮುರಿತಾ ಇದ್ದಾರೆ. ದಿನಕ್ಕೆ ಎಷ್ಟು ಮುಡಿತಾ ಇದ್ದಾರೆ? ದಿವಸಕ್ಕೆ ಒಂದು ದೊಡ್ಡ ಕಲ್ಲು ತೆಗಿತಾ ಇದ್ದಾರೆ. ನಮ್ಮ ಕೋಟೆಗೋಡೆಯಲ್ಲಿ ಎಷ್ಟು ಕಲ್ಲುಗಳವ? 100 ಕಲ್ಲವ ಅಷ್ಟೇ, ಹೌದಲ್ಲ? ನೋಡೋಣ. ಈಗ ಒಂದೆರಡು ತೆಗೆದಾರಲ್ಲ, ಹೆಚ್ಚಿಗೆ ತೆಗೆದ ಮೇಲೆ ನೋಡೋಣ. ಆ ನಂತರ ಮತ್ತೊಬ್ಬ ಬಂದ ಸ್ವಲ್ಪ ಆದಮೇಲೆ ಸೇನಾಪತಿ, ಇಲ್ಲ ಜ್ವರ ಅಂತಕ್ಕಂಥವಳು ತನ್ನ ತಮ್ಮನನ್ನು ಕರೆದುಕೊಂಡು ಬಂದಿದ್ದಾಳೆ, ದಡ 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 ಕೋಟೆಗೋಡೆ ಬೀಳಿಸ್ತಾ ಇದ್ದಾಳೆ. ಏನಪ್ಪ ನನ್ನ ಹೆಂಡತಿ ಇನ್ನೂ ಸಂತುಷ್ಟ ಆಗಿಲ್ಲ, ಅವಳನ್ನು ಸಂತೋಷಪಡಿಸ್ಬೇಕಾಗಿದೆ, ಇರು, ಇನ್ನೂ ಅರಮನೆ ತನಕ ಬಂದಿಲ್ಲಲ್ಲ, ಬಂದಾಗ ನೋಡೋಣ. ಮತ್ತು ಕೊನೆಗೊಬ್ಬ ಮಂತ್ರಿ ಹುಡ್ಕೋದು ಬಂದ, ಅರಮನೆ ತನಕ ಬಂದಾಳ, ಇನ್ನಾದರೂ ಸ್ವಲ್ಪ ವ್ಯವಸ್ಥೆ ಮಾಡಿರಿ, ನೋಡೋಣ ಅಂತ. ಅಷ್ಟರಲ್ಲಿ ಆ ತನ್ನ ತಮ್ಮನ ಕರ್ಕೊಂಡು ಬಂದು ಜರ ಮುಂದೆ ನಿಂತ್ಕೊಂಡು ಬಿಟ್ಟು, ಹ್ಞೂ ರಾಜ ಸಾಯ್ಲಿಕ್ಕೆ ತಯಾರ, ಏನು ಇನ್ನೇನು ಮಾಡಲಿಕ್ಕೆ ಬೇರೆ ದಾರಿ ಇಲ್ಲ. ಆ ವೇಳೆಗೆ ಇವನನ್ನು ಕುತ್ತಿಗೆ ಕಟ್ಟಿ ಸಾಯಿಸ್ತಕ್ಕಂಥ ಸಂದರ್ಭದಲ್ಲಿ, ಅಯ್ಯೋ ನಾನು ಇಲ್ಲದೆ ನನ್ನ ಹೆಂಡತಿ ಗತಿ ಏನು ತಿಳ್ಕೊಂಡು ಅಂತೇಳಿ ವಿಚಾರ ಮಾಡ್ತಾನೆ ಸತ್ತೋದ. ಆಮೇಲೆ ಹೆಂಡತಿಯನ್ನೇ ನೆನೆಸ್ತಾ ಸತ್ತದನ್ನು ಹೆಣ್ಣಾಗುತ್ತಿದೆ. ನಮ್ಮ ಶಾಸ್ತ್ರ ಒಂದು ನಿಯಮ ಇದೆ, ಯಮ್ಯಂ ವಾಪಿ ಸ್ಮರಣ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇ ವೇತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಅಲ್ಲಿ ಒಬ್ಬ ಪಾಂಡ್ಯ ದೇಶದ ರಾಜನ ಜೊತೆ ಮದುವೆ ಆಯಿತು. ಅವನು ಭಾಳ ಒಳ್ಳೆಯವನಿದ್ದ, ಒಳ್ಳೆ ಸಾಧನೆ ಮಾಡಿದ, ಮಕ್ಕಳನ್ನು ಸರಿಯಾಗಿ ನೋಡಿಕೊಂಡು ವನಕ್ಕೆ ಹೋಗಿ ತಪಸ್ಸು ಮಾಡ್ತಾ ಇದ್ದ. ಅವನ ಜೊತೆ ಇವಳು ಹೋದ್ಲು, ಕೊನೆಗೆ ಅವನು ಪ್ರಾಣ ಬಿಟ್ಟ. ಕೊನೆಗೆ ಅವನ ಜೊತೆಗೆ ಸಹಗಮನ ಮಾಡಬೇಕು ಅಂತ ನನ್ನ ಜೊತೆಗೆ ಯಾವ ಮಿತ್ರನನ್ನ ಜೊತೆ ಬಂದಿದ್ದು ಮರ್ತಿದ್ದಲ್ಲ, ಅವ ಬಂದು ಹೇಳ, ಏ ಬಾಯ್ ಅವನ್ಯಾರು ನೀನಾರು, ನಡಿ ನನ್ನ ಜೊತೆ ಕರ್ಕೊಂಬಂದಿದ್ದ, ನಾನು ಕರ್ಕೊಂಡು ಹೋಗ್ತೀನಿ ನಡಿ ಅಂತ. ಪ್ರಾಚೀನ ಬರಿ ಅಂದ ನಾರದರೆ, ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ, ನರಕದಿಂದ ಪಾರಾಗಬೇಕು ಏನಾದರೂ ಉಪಾಯ ಹೇಳ್ರಿ ಅಂತ ಕೊಂಡಂತ ನಿಮಗೆ ಕೇಳ್ತಿದ್ರೆ ನೀವು ರಾಜಾರಾಣಿ ಕತೆ ಹೇಳಿ ಕೂತ್ಕೋತೀರಲ್ಲ ಅಂತ ಅಂದಾಗ, ಆ ಕಾಲದಲ್ಲಿ ಅವ್ರು ಹೇಳಿದರು, ಈ ಕತೆ ನಿನ್ನದೇ ಕತೆ ನನ್ನದೇ ಕತೆ ಅಂತ ಕೊಡಂತೀರಿ. ಇಲ್ಲ ಹಾಗಾದ್ರೆ ನನಗೆ ಅರ್ಥ ಆಗಿಲ್ಲ ಸ್ವಲ್ಪ ತಿಳಿದು ಹೇಳ್ತೀರ, ಆಯಿತು ಅಂತ ಹೇಳಿ ನಾರದ ಹೇಳಿಕ್ಕೆ ಚಾಲು ಮಾಡಿದ್ರು. ಪುರಂಜನ ಅಂತಿಕ್ಕು ಅಂತಂದರೆ ಜೀವ, ಪ್ರತಿಯೊಬ್ಬ ಜೀವಾತ್ಮ, ಅವನು ತನ್ನ ಮಿತ್ರ ಅವನನ್ನು ಕರೆದುಕೊಂಡು ಬರ್ತಾನೆ ಭೂಮಿಗೆ ಅಂತಂದರೆ ದೇವರು ಅವನನ್ನು ತನ್ನ ಜೊತೆ ಕರೆದುಕೊಂಡು ಬರ್ತಾನೆ. ದೇವರು ಕರೆದುಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ಗರ್ಭದಲ್ಲಿ ಇಟ್ಟು ನನ್ನ ಈ ಭೂಮಿಯಲ್ಲಿ
ಮಮ್ಮಿ ಕರ್ಕೊಂಡು ಬಂದಾಗ ನಗರ ಹುಡುಕ್ತಾ ಇರ್ತಾನಲ್ಲ, ಅದೇ ಮನುಷ್ಯ ಶರೀರ. ಮನುಷ್ಯ ಶರೀರ ಸಿಕ್ಕಾಕ್ಷಣಕ್ಕೇನೆ ಆಯ್ತು, ದೇವರನ್ನು ಮರೆತು ಬಿಡ್ತೇವೆ. ನಮ್ಮದೇ ಸುಖ ನಮ್ಮದೇ ಇತ್ಯಾದಿಗಳು ಅಂತ ಹೇಳಿ ಈ ನಗರಕ್ಕೆ ಕಂದಕ ಇದೆ ಅಂತ ಹೇಳಿದ್ನಲ್ಲ. ಕಂದಕ ಅಂತಂದರೆ ಹೊಟ್ಟೆ, ಏನು ಹಾಕಿದ್ರು ಒಳಗೆ ಹೋಗ್ತದೆ. ಕೋಟೆ ಗೋಡೆ ನಮ್ಮ ಚರ್ಮ. ಆನಂತರ ಒಂಬತ್ತು ಬಾಗಿಲುಗಳು, ಕಣ್ಣು ಎರಡು, ಕಿವಿ ಎರಡು, ಮೂಗೆರಡು, ಬಾಯಿ ಒಂದು. ಆನಂತರ ನಮ್ಮ ವಿಸರ್ಜನಾಂಗಗಳು. ಇಲ್ಲಿರ್ತಕ್ಕಂತಹ ಪ್ಲೇಗ್ರೌಂಡ್ ಗಾರ್ಡನ್ಸ್ ಅಂತಂದರೆ ಈ ಎಲ್ಲ ಇಂದ್ರಿಯಗಳಿರ್ತಕ್ಕಂಥ ಸ್ಥಳಗಳು. ಇದಕ್ಕೆ ಗೋಲಕ ಅಂತ ಕರೀತಾರೆ. ಕಣ್ಣಿದ್ದ ಸ್ಥಳ, ಕಿವಿ ಇದ್ದ ಸ್ಥಳ. ಕಿವಿ ಅಂದರೆ ಕಿವಿಯಲ್ಲ, ಕಿವಿ ಒಳಗೆ ಶ್ರೋತ್ರೇಂದ್ರಿಯ ಇರ್ತದೆ, ಕಣ್ಣಿನೊಳಗೆ ಆ ಇಂದ್ರಿಯ ಸೂಕ್ಷ್ಮವಾಗಿರ್ತದೆ. ಅಂದರೆ ಈ ಕಣ್ಣು ಕಿವಿ ಇತ್ಯಾದಿಗಳು ಪ್ಲೇಗ್ರೌಂಡ್ಗಳು. ಹೈವೇಗಳು ಅಂತ ತಿಳ್ಕೊಂಡು ಅಂತಂದರೆ ಸುಷುಮ್ನ, ವಜ್ರಿಕ, ಆರ್ಯ, ಆನಂತರ ಈ ರೀತಿಯಾಗಿರ್ತಕ್ಕಂಥ ಪ್ರಮುಖ ನಾಡಿಗಳು ಇಡ, ಪಿಂಗಲ, ಸುಷುಮ್ನ, ವಜ್ರಿಕ, ಆರ್ಯ ಅಂತಿಕೊಂಡಂಥೇಳಿ ಐದು ಹೈವೇಗಳು. ಸಬ್ವೇಗಳು ಅಂತಿಕೊಂಡಂತಂದರೆ ಸಂಪೂರ್ಣ ನರ್ವ್ ಸಿಸ್ಟಮ್ ಈ ರೀತಿಯಾಗಿರ್ತಕ್ಕಂಥದ್ದಿದೆ. ಎರಡು, ಆಮೇಲೆ ಏಳು ಅಂತಸ್ತಿನ ಮನೆ ಅಂತಿಕೊಂಡಂತಂದರೆ ಚರ್ಮ, ಅದು ಹೊರಗಿನಿಂದ ಒಳಗೆ ಹೋಗಿ ಚರ್ಮ, ಅದರ ನಂತರ ಮಾಂಸ, ಆನಂತರ ಸ್ಟಾರ್ಚ್ ಮೇದಸ್ಸು, ಆನಂತರ ಮಜ್ಜಾತಂತು, ಚರ್ಮ ಮಾಂಸ ಮತ್ತು ರಕ್ತ, ಮೇದಸ್ಸು ಮಜ್ಜಾತಂತು, ಸ್ನಾಯುಗಳು, ಆನಂತರ ಎಲುಬು. ಈ ರೀತಿಯಾಗಿ ಏಳು ಅಂತಸ್ತಿನ ಮನೆ ಈ ಶರೀರ. ಎರಡು ಅಂತಸ್ತಿನಿಂದ ಹೋದರೆ ಸಂಗೀತ ಅಂದರೆ ಕಿವಿ, ಎರಡು ಬಾಗಿಲಿನಿಂದ ಹೋದರೆ ಒಳ್ಳೆಯ ದೃಶ್ಯ ಅಂದರೆ ಕಣ್ಣು, ಎರಡು ಬಾಗಿಲಿನಿಂದ ಹೋದರೆ ಸುಗಂಧ ಅಂತಂದರೆ ಮೂಗು, ಎರಡು ಹೊಸಳೆಗಳು. ಒಂದರಿಂದ ಹೋದರೆ ಬೇಕಾದಷ್ಟು ತಿನ್ನಲಿಕ್ಕೆ ಸಿಗ್ತದೆ, ಬಾಯಿ. ಆನಂತರ ಶರೀರದ ಬೇಡಾದದ್ದನ್ನು ಹೊರಗಾಗ್ತಕ್ಕಂಥ ಎರಡು ಬಾಗಿಲುಗಳು. ಅಲ್ಲಿ ಹೆಣ್ಮಗಳು ಕಾಣಿಸಿರಲಿಲ್ಲ. ಅವಳ್ಯಾರು ಹೆಣ್ಮಗಳು ಅಂದರೆ ಸಂಸ್ಕಾರವಿಲ್ಲದ ಮನಸ್ಸು ಮತ್ತು ಬುದ್ಧಿ. ಬುದ್ಧಿ ಅಂದರೆ ಸದ್ಯಕ್ಕೆ ಇಟ್ಕೊಳ್ಳಿ, ಯಾಕೆ ನಮ್ಮ ಶಾಸ್ತ್ರ ಪ್ರಕಾರ ಮನಸ್ಸು ಬುದ್ಧಿ ಬೇರೆ ಬೇರೆ ಇಲ್ಲ. ಮನಸ್ಸಿನ ಒಂದು ಉನ್ನತವಾದ ಸ್ಥಿತಿಯೇ ಬುದ್ಧಿ ಅಂತ ಅನ್ಸ್ಕೊಳ್ತದೆ, ಮನಸ್ಸಿನ ಒಂದು ಪ್ರಕಾರ. ಸಂಸ್ಕಾರವಿಲ್ಲದ ಮನಸ್ಸು, ಸಂಸ್ಕಾರವಿಲ್ಲದ ಬುದ್ಧಿ. ಅವಳಿಗೆ ಏಳು ಹೆಡೆಯ ಸರ್ಪ ಸಂರಕ್ಷಣೆ ಮಾಡ್ತಾ ಇದೆ ಅಂತ ಹೇಳ್ತಾಯಿಲ್ಲ. ಅದು ಯಾವುದು ಅಂತ ಹೇಳ್ಕೊಂಡಂತಂದರೆ ಅದೇ ನಾವು ಮಲಗಿದಾಗ ನಮ್ಮ ಆಹಾರವನ್ನು ಜೀರ್ಣ ಮಾಡಿ ಅದನ್ನು ರಕ್ತ ಮತ್ತು ಅನೇಕ ವಿಟಾಮಿನ್ಗಳ ವಿಭಾಗ ಮಾಡಿ ನಮ್ಮ ಶರೀರಕ್ಕೆಲ್ಲ ಮುಟ್ಟಿಸ್ತಕ್ಕಂಥ ಐದು ಪ್ರಾಣಗಳು. ದೇವರು ಉಪಕಾರ ನೋಡಿ, ಪಂಚ ಪ್ರಾಣಗಳನ್ನು ನಮ್ಮಲ್ಲಿಟ್ಟಿದ್ದಾನೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತಿಕೊಂಡಂತು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಪ್ರಾಣವಾಯು ನಮ್ಮ ಶರೀರದಲ್ಲಿ ಅಗ್ನಿಯನ್ನು ಹುಟ್ಟಿಸಿ ಉಂಡ ಆಹಾರವನ್ನು ಜೀರ್ಣ ಮಾಡ್ತದೆ. ಅಪಾನವಾಯು ಬೇಡಾಗಿರ್ತಕ್ಕಂಥ ವಸ್ತುಗಳನ್ನು ಬೇರೆ ಮಾಡ್ತದೆ, ಹೊರಗೆ ಕಳಿಸೋದಕ್ಕೋಸ್ಕರ. ವ್ಯಾನವಾಯು ಪದಾರ್ಥಗಳನ್ನು ವಿಭಾಗ ಮಾಡ್ತದೆ. ಏಕೆ ನಮ್ಮ ಶರೀರಕ್ಕೆ ಏನೇನು ಬೇಕು, ಎ ವಿಟಾಮಿನ್ ಬೇಕು, ಬಿ ವಿಟಾಮಿನ್ ಬೇಕು, ಬಿ ಟು ಬೇಕು, ಬಿ ಟ್ವೆಲ್ ಬೇಕು, ಸಿ ವಿಟಾಮಿನ್ ಬೇಕು, ಡಿ ವಿಟಾಮಿನ್ ಬೇಕು, ಇ ವಿಟಾಮಿನ್ ಬೇಕು, ಇ ಒನ್, ಇ ತ್ರೀ. ನಮ್ಮ ತಟ್ಟೆಯಲ್ಲಿ ಎ ವಿಟಾಮಿನ್ ಸ್ವಲ್ಪ, ಬಿ ವಿಟಾಮಿನ್ ಸ್ವಲ್ಪ ಕ್ಯಾಪ್ಸುಲ್ಸ್ ಹಾಕಿರ್ತಾರೆ ಊಟಕ್ಕೆ, ಇಲ್ಲ. ಅನ್ನ, ಸಾರು, ಹುಳಿ, ಚಟ್ನಿ, ಕೋಸಂಬರಿ, ಪಲ್ಯ ಇತ್ಯಾದಿಗಳೆಲ್ಲ ಇರ್ತದೆ. ಅದು ಹೊಟ್ಟೆಯಲ್ಲಿ ಹಾಕಿ ಮಲ್ಕೊಂಡು ಬಿಡ್ತೇವೆ. ನಾವು ಹೊಟ್ಟೆಯಲ್ಲಿ ಕೈ ಹಾಕಿ ಸ್ಮ್ಯಾಶ್ ಮಾಡಿ ಇಲ್ಲಿರ್ತಕ್ಕಂಥ ಎ ವಿಭಾಗ ಈ ಕಡೆ ಹೋಗಲಿ, ಬಿ ವಿಭಾಗ ಈ ಕಡೆ ಹೋಗಲಿ ಅಂತ ತಿಳ್ಕೊಂಡು ಅಂತೇಳಿ ನಾವು ಏನಾದರೂ ಮಾಡ್ತೇವೆ? ಇಲ್ಲ. ಇದನ್ನು ಪರಮಾತ್ಮ ಪಂಚವಾಯುಗಳನ್ನು ಇಟ್ಟು ಆ ವಿಟಾಮಿನ್ಗಳು ತಯಾರಾದಮೇಲೆ ಉದಾನವಾಯು ಎಲ್ಲ ಕಡೆಗೆ ಅದನ್ನು ಮುಟ್ಟಿಸ್ತದೆ. ಸಮಾನವಾಯು ಯಾವ ಅವಯವಕ್ಕೆ ಏನೇನು ಬೇಕು, ಬಂದು ಮುಟ್ಟಿದೆ ಇಲ್ವೋ ಅಂತ ತಿಳ್ಕೊಂಡು ಅಂತೇಳಿ, ಸಿ ವಿಟಾಮಿನ್ ಎಲುಬಿನ ಪೋಷಣೆಗೆ ಹೋಗಿದೆ ಇಲ್ಲೋ ನೋಡ್ತದೆ. ಆನಂತರ ಸಿ ವಿಟಾಮಿನ್ ನಮ್ಮ ಶ್ವಾಸಕೋಶದ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಆನಂತರ ಬಿ ವಿಟಾಮಿನ್ ನಮ್ಮ ಮಾಂಸ, ಬಿ ಟು, ಬಿ ಟ್ವೆಲ್ ಮಾಂಸದ ಸಂಪೂರ್ಣವಾಗಿರ್ತಕ್ಕಂಥ
ಅದರ ಪರಿಪೋಷಣೆ ಪ್ರೋಟೀನ್ ಗಿಟೀನ್ ಇತ್ಯಾದಿಗಳನ್ನು ನೋಡಿಕೊಳ್ತದೆ. ಎ ವಿಟಮಿನ್ ಉಗುರು ಕೂದಲು ಕಣ್ಣು ದೃಷ್ಟಿ ಇತ್ಯಾದಿಗಳ ಬಗ್ಗೆ ಲಕ್ಷ್ಯ ಕೊಡ್ತದೆ. ಡಿ ವಿಟಮಿನ್ ನಮ್ಮ ಶರೀರದ ಊರ್ಜಾದ ಕಡೆಗೆ ಲಕ್ಷ್ಯ ಕೊಡ್ತದೆ. ಆನಂತರ ಇ ವಿಟಮಿನ್ ಮತ್ತು ಇನ್ನು ಉಳಿದ ಅನೇಕ ನಮ್ಮ ಇದರಲ್ಲಿ ಥೈರಾಯ್ಡ್ ಗಿಡ್ರಾಯ್ಡ್ ಇತ್ಯಾದಿ ಅನೇಕ ಭಾಗಗಳಿವೆ. ಅಂತ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳಿವೆ, ಪಿಟ್ಯೂಟರಿ ಮೊದಲಾಗಿರ್ತಕ್ಕಂಥ ಎಂಡೋಕ್ರೈನ್ ಗ್ಲ್ಯಾಂಡ್ಗಳಿವೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಅದೆಲ್ಲವನ್ನು ಈ ವಿಟಮಿನ್ಗಳು ನೋಡ್ಕೋತಾರೆ. ಆದರೆ ಇದೆಲ್ಲ ವ್ಯವಸ್ಥೆ ಮಾಡುವನ್ಯಾರು ಭಗವಂತ. ದಿವಸಕ್ಕೆ ಒಂದ್ಸಲ ನೆನೆಸ್ಕೊಂಡಲ್ಲ ಈ ಉಪಕಾರ ಯಾರು ಮಾಡ್ತಾರೆ ಹೇಳಿ? ಅಪ್ಪ ಮಾಡ್ತಾಳ, ಅಮ್ಮ ಮಾಡ್ತಾನ? ಇಲ್ಲರಿ, ಇದು ನೇಚರ್ ಆಚಾರ್ಯ ನೇಚರಲ್ಲ. ಹಾಗಾದ್ರೆ ಎಲ್ಲರಿಗೂ ಜೀರ್ಣ ಯಾಕಾಗೋದಿಲ್ಲ? ಎಲ್ಲರ ಡೆಫಿಷಿಯನ್ಸಿ ಯಾಕೆ ಬರ್ತದೆ? ಕೆಲವು ವಿಟಮಿನ್ ಗುಳಿಗೆ ಕೊಟ್ಟರೂ ಕೂಡ ಅದನ್ನು ಶರೀರದ ಯಾಕೆ ಸ್ವೀಕಾರ ಮಾಡೋದಿಲ್ಲ? ನೇಚರ್ ಇತ್ತು ಅಂತಂದರೆ ಎಲ್ಲರಿಗೂ ಸಮಾನ ಇರ್ತಾಯಿತ್ತು. ನೇಚರ್ ಜಡ, ಒಂದು ವಿಶೇಷವಾಗಿರ್ತಕ್ಕಂಥ ಭಾಗದಿಂದ ಹುಟ್ಟಿದ ಪ್ರತಿಯೊಂದು ವಸ್ತು ಅಷ್ಟೇ ಆಕೃತಿ ಅಷ್ಟೇ ತೂಕದಲ್ಲಿರ್ತದೆ. ಇಲ್ಲಿ ಹಾಗಿಲ್ಲ. ನೇಚರ್ ಅಂತ ತಿಳ್ಕೊಂಡಂತೇಳಿ ಪಲಾಯನವಾದ ಸರಿಯಲ್ಲ. ನಮ್ಮ ಶಾಸ್ತ್ರ ಹೇಳ್ತಾರೆ ಪಂಚ ಪ್ರಾಣಗಳು ಅವುಗಳನ್ನು ನಡೆಸ್ತವೆ. ಇನ್ನು ಅದರ ಹಿಂದೆ 11 ಜನ ಬಾಡಿಗಾರ್ಡ್ ಇದ್ರಲ್ಲ, 10 ಜನ ಇವಳು ಮನಸ್ಸು, 10 ಜನ ಬಾಡಿಗಾರ್ಡ್, ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಮನಸ್ಸು ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಅಂತಕ್ಕಂಥ ತನ್ನ ಮನಸ್ಸು ಇದು ಲಗಾಮಿದ್ದಂತೆ ಈ ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳನ್ನು ತಾನು ತನ್ನ ಅಧೀನದಲ್ಲಿಟ್ಟುಕೊಳ್ತದೆ. ಅದು ಹೇಳಿದ ಕೆಲಸ ಮಾಡ್ತಾ ಇರ್ತದೆ. ಅಸಂಸ್ಕೃತ ಮನಸ್ಸು ಯಾವಾಗಲೂ ಅತೃಪ್ತ ಇರ್ತದೆ. ಏನಾದರೂ ಕೆಲಸ ಮಾಡಬೇಕು ಅಂದಾಕಡೆ ಅದು ಬೇಕು, ಇದು ಸಿಕ್ಕರು ಸಾಕಲು, ಇದು ಬೇಕು ಅದು ಬೇಕು. ಊಟ ಕೂತು, ಯಾಕೆ ಇವತ್ತು ಚಟ್ನಿ ಇಲ್ಲ, ಇಲ್ಲಿ ಸ್ವಲ್ಪ ವಿಳಂಬ ಆಯಿತು ಹಾಗೆ ಉಪ್ಪಿನಕಾಯಿ ಹಾಕ್ಬಿಡ್ತೀನಿ. ಏ ಚಟ್ನಿ ಬೇಕು, ಪಲ್ಯ ಹಾಕಿಲ್ಲ, ಪಲ್ಯಕ್ಕೆ ಸರಿಯಾಗಿ ಒಗ್ಗರಣೆ ಹಾಕ್ಬಿಟ್ಟು ಬಂದಿಲ್ಲ. ಹಾಂ ಮೆಂತೆ ಹಿಟ್ಟು ಹಾಕಿ ಇವತ್ತಿನ ದಿವಸ ಇಲ್ಲ. ಈ ರೀತಿಯಾಗಿ ನಮ್ದೆಲ್ಲ ಚಾಯ್ಸ್ಗಳು, ಮನಸ್ಸಿಗೆ ಏನು ಕೊಟ್ಟರೂ ತೃಪ್ತಿ ಇಲ್ಲ, ಎಷ್ಟು ಹಣ ಬಂದರೂ ತೃಪ್ತಿ ಇಲ್ಲ. ಮೊದಲೊಂದು 50,000 ರೂಪಾಯಿ ಸಂಬಳ ಇದ್ದರೆ ಸಾಕು ಅಂತ ಅನ್ನಿಸ್ತದೆ, 1,00,000 ಆಗ್ತದೆ, 2,00,000 ಆಗ್ತದೆ, ಇನ್ನೂ ಬೇಕು. ಅದಕ್ಕೋಸ್ಕರ ಹಣಕ್ಕೋಸ್ಕರ ದೇಶ ಬಿಟ್ಟು ಹೋಗ್ತೇವೆ, ತಂದೆ ತಾಯಿನ ಬಿಟ್ಟು ಹೋಗ್ತೇವೆ, ಎಲ್ಲೆಲ್ಲ ಹೋಗ್ತೇವೆ. ಇವತ್ತಿನ ದಿವಸ ಕರಿಯರ್ಗೆ ಅರ್ಥ ಇಲ್ಲ, ಕೇವಲ ದುಡ್ಡು. ತಂದೆ ಬೇಡ, ತಾಯಿ ಬೇಡ, ಮಕ್ಕಳು ಬೇಡ, ಹೆಂಡತಿ ಬೇಡ, ಹೆಂಡತಿ ಒಂದು ಕಡೆ, ಗಂಡ ಒಂದು ಕಡೆಗೆ, ಇದಕ್ಕೆ ಜೀವನ ಅಂತ ಅನ್ನೋದಿಲ್ಲ. ಇರಲಿ, ಇವತ್ತು ಎಲ್ಲ ಕಡೆಗೆ ಇದನ್ನು ಕಾಮನ್ ಆಗಿದೆ. ಆದರೆ ಬುದ್ಧಿ ಬರ್ತದೆ ಒಂದಿಲ್ಲ ಒಂದು ದಿವಸ. ಇಂಥ ಸಂದರ್ಭದಲ್ಲಿ ಆ ಮನಸ್ಸನ್ನು ಸಂತೋಷಪಡಿಸೋದ್ರಲ್ಲೇ 36 ಜನ ಗಂಧರ್ವರು 36 ಜನ ಗಂಧರ್ವಿಯರು ಆಕ್ರಮಣ ಮಾಡ್ತಾರೆ. 360 ಗಂಧರ್ವಿಯರು, 360 ರಾತ್ರಿಗಳು, 360 ಹಗಲುಗಳು, 1 ವರ್ಷ ಕೋಟೆಗೂಡೆ ಬೀಳಿಸ್ತಾ ಇವೆ. ನಮ್ಮ ಆಯುಷ್ಯ ಅಂತಕ್ಕಂಥ ಕೋಟೆಯನ್ನು ಬೀಳಿಸ್ತಾ ಇವೆ. ಆಯುಷ್ಯದಲ್ಲಿ 100 ಕಲ್ಲುಗಳಿವೆ, ಅದು ಪೂರ್ತಿ ಇರೋದಿಲ್ಲ. ಕೆಲವರಿಗೆ ಒಂದೊಂದು ಕಲ್ಲು ಬೀಳ್ತದೆ. ಆಯುಷ್ಯ ಹೋಗ್ತಾ ಇರುವಾಗ ನಮ್ಗೆ ಲಕ್ಷ್ಯವೇ ಇರೋದಿಲ್ಲ. ದಿನ ಕಳೆಯಿತು, ವಾರ ಕಳೆಯಿತು, ತಿಂಗಳು ಕಳೆಯಿತು, ವರ್ಷಗಳು ಕಳೆದು, ಯಾರೇ ನಮ್ಮನ್ನು ಹುಟ್ಟಿಸಿದ್ದಾನೆ, ನಮ್ಮಿಂದ ಅವನು ಏನೇನು ಬಯಸ್ತಾನೆ, ಅವನು ಮಾಡಿದ ರೂಲ್ಗಳೇ ಯಾವುದು, ಅದನ್ನು ಪರಿಪಾಲನೆ ಮಾಡಲೇಬೇಕಲ್ಲ. ಮಾಡದೇ ಇದ್ರೆ ಸುಖ ಸಿಕ್ಕೋದಿಲ್ಲಲ್ಲ ಅನ್ನುವ ಎಚ್ಚರವೇ ನಮಗಿರೋದಿಲ್ಲ. ಭಗವಂತ ಹೇಳ್ತಾನೆ, ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದೇನೆ, ಶರೀರ ಕೊಟ್ಟಿದ್ದೇನೆ, ಅದರಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಶರೀರದ ಆಕ್ಷನ್ ಜವಾಬ್ದಾರಿ ನಾನು ನೋಡ್ಕೊಳ್ತಾ ಇದ್ದೇನೆ, ಗ್ರಾವಿಟೇಷನ್ ಫೋರ್ಸ್ ಕೊಟ್ಟಿದ್ದೇನೆ, ಆಕ್ಸಿಜನ್ ಕೊಟ್ಟಿದ್ದೇನೆ, ಸೂರ್ಯನನ್ನು ಕೊಟ್ಟಿದ್ದೇನೆ, ವನಸ್ಪತಿಗಳನ್ನು ಕೊಟ್ಟಿದ್ದೇನೆ. 1 ಬೀಜ ಬಿತ್ತಿದ್ರೆ 100 ಬೀಜ ಕೊಡ್ತೇನೆ, 500-600 ಒಂದು ತೆನೆಯಲ್ಲಿ 600-1200 ಬೀಜ ಇರ್ತದೆ. ಇಷ್ಟೆಲ್ಲ ಕೊಟ್ಟ ಮೇಲೂ ಕೂಡ ನಾನು ಹೇಳಿದ ನಿಯಮ ಪರಿಪಾಲನೆ ಮಾಡದೇ ಇದ್ದರೆ ಗೆಟ್ ಔಟ್. ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಯಹ ಶಾಸ್ತ್ರ ವಿಧಿಂ ಉತ್ಸೃಜ್ಯ ವರ್ತತೆ ಕಾಮಕಾರತ ನ ಸ ಸಿದ್ಧಿ ಮಮಾಪ್ನೋತಿ ನ ಸುಖಂ ನ ಪರಾಂಗತೆ. ಶಾಸ್ತ್ರದ ದಾರಿಯನ್ನು ಬಿಟ್ಟು ನಡೀತಾ ಇದ್ದರೆ ನಾವು ಸರಿವಂತರಾಗಬಹುದು,
ದೊಡ್ಡ ಮನೆ ತೆಗೆದುಕೊಳ್ಳಬಹುದು, ಬೇಕಾದಷ್ಟು ಬಟ್ಟೆಗಳನ್ನು ವಾರ್ಡ್ರೋಬ್ ತುಂಬಿರಬಹುದು, ಆದರೆ ತೃಪ್ತಿ ಇರೋದಿಲ್ಲ. ಜೀವನದಲ್ಲಿ ಅಸಮಾಧಾನ ಅಸಮಾಧಾನ ಅಸಮಾಧಾನ. ಕೋಟ್ಯಾವಧಿ ಅಬ್ಜಾವಧಿ ಗಳಿಸ್ತಕ್ಕಂಥವ್ರು ಬರ್ತಾರೆ, ಏನ್ರಿ ಆಚಾರ್ಯ ಎಲ್ಲವೂ ಇದೆ, ಆದರೆ ಮನಸ್ಸಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶಾಂತಿ ಇಲ್ಲ. ಶಾಂತಿ ಆಚಾರ್ಯರು ಕೊಡೋದಿಲ್ಲ, ಶಾಂತಿ ಕೊಡ್ತಾರೆ ಭಗವಂತ. ಆಚಾರ್ಯ ಬಹಳ ಆದರೆ ದಾರಿ ತೋರಿಸ್ತಾರೆ, ಅಲ್ಲಿ ಹೋಗ್ರಿ, ಅವನನ್ನು ಅವನ ಕಾಲಿಗೆ ಬೀಳಿ, ಭಗವಂತ ಕೊಡ್ತಾನಂತೆ. ಭಗವಂತ ಹೇಳ್ತಾನೆ, ನಾನು ಹೇಳಿದೆ ನಿಯಮ ಪರಿಪಾಲನೆ ಮಾಡಿ. ಮೊದಲು ರೂಲ್ ಪರಿಪಾಲನೆ ಮಾಡಿದ್ದಾದ್ರೆ ಯಾವ ಕಂಪನಿ ನಮ್ಮನ್ನು ಇಟ್ಕೊಳ್ತಾರೆ? ಕಂಪನಿ ಕೊಡ್ತದೆ, ನಮಗೆ ಬೇಕಾದಷ್ಟು ಹಣ ಕೊಡ್ತದೆ, ಪ್ಯಾಕೇಜ್ ಚೆನ್ನಾಗಿರ್ತದೆ, ಕ್ವಾರ್ಟರ್ಸ್ ಕೊಡ್ತದೆ, ವಾಹನಗಳನ್ನು ಕೊಡ್ತದೆ, ಲ್ಯಾಪ್ಟಾಪ್ ಕೊಡ್ತದೆ. ಅವ್ರು ಹೇಳಿದ ಕೆಲಸ ಮಾಡಲಿಲ್ಲ, ಒಂದು ತಿಂಗಳು ಬಿಡಿ, ಗೆಟ್ ಔಟ್ ಅಂತ ತಗೊಂಡು ತೆಗೆದಾಗ್ತದೆ. ಆದರೂ ಪರಮಾತ್ಮ ಕರುಣಾ ಸಮುದ್ರ 100 ವರ್ಷ ಆಯುಷ್ಯ ಕೊಡ್ತಾನೆ, ಕೆಲವರು ಇನ್ನೂ ಕಡಿಮೆ ಕೊಡ್ತಾನೆ. ಇನ್ನು ನೋಡು, ಇನ್ನೂ ಟ್ರೈ ಮಾಡು, ಇನ್ನೂ ಟ್ರೈ ಮಾಡು ಅಂತ. ಅಷ್ಟರಲ್ಲಿ 110 ಜನ ಗಂಡಸ ಮಕ್ಕಳು ಹುಡ್ತಾರೆ. ನಮ್ಮ ಯಾವ ಸೈಕಾಲಜಿಸ್ಟ್ ಹೇಳಿದ್ದಾನೆ ಹೇಳಿ, ಒಬ್ಬ ಮನುಷ್ಯನಿಗೆ ಎಷ್ಟು ಪ್ರಮುಖ ಇಚ್ಛೆಗಳು, ಮೇನ್ ಎಂಬಿಷನ್ಸ್, ಮೇನ್ ಇಚ್ಛೆಗಳು, ಎಂಬಿಷನ್ ಅಲ್ಲ ಬಯಕೆಗಳು, 110 ಎಣಸರಿ, ಲೆಕ್ಕ ಹಾಕಿ ನಾಳಿನ ದಿವಸ ನಿಮ್ಗೆ 110 ಎಣಿಸ್ಲಿಕ್ಕೆ ಆಗೋದಿಲ್ಲ, ದೇವರು ಎಣಿಸಿ ಹೇಳಿದ್ದಾನೆ. ಆನಂತರ ನಮಗೆ ಆಗಂತುಕ ಬೇಕೆಗಳು, ಇವತ್ತು ಸ್ವಲ್ಪ ಪಿಜ್ಜಾ ಬೇಕಂತನಿಸ್ತು, ಆನಂತರ ಇವತ್ತಿನ ದಿವಸ ಬರ್ಗರ್ ಬೇಕಂತನಿಸ್ತು. ಈಗಿನವ್ರು ಬೇಡಿಕೆ, ಅದಕ್ಕೋಸ್ಕರ ನಾನು ಹೇಳ್ತೇನೆ, ಕೊರೋನಾದಲ್ಲೂ ಹೋಟೆಲ್ನಿಂದ ತರಿಸಿ ತಿಂತಾರೆ. ಅಂಥ ಮಹಾಬುದ್ಧಿ, ಒಂದು ಇಂಟೆಲೆಕ್ಚುವಲ್ ಬೇರೆ, ಗ್ರ್ಯಾಜುಯೇಟ್, ಡಬಲ್ ಗ್ರ್ಯಾಜುಯೇಟ್. ಕೊರೋನಾ ಆದರೆ ಈಗ ಹೊರಗಿನ ತಿನ್ನಬೇಡ್ರಿ, ಮನೆಯೊಳಗೆ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನರಿ ಅಂತ ತಿಳ್ಕೊಂಡಂತಂದ್ರೆ ಬಾಯಿ ರುಚಿ ಯಾರು ಬಿಡ್ತಾರೆ? ಮನುಷ್ಯನ ಸ್ಥಿತಿ ಹೇಗಾಗಿದೆ ಕಲ್ಪನೆ ಮಾಡಿಕೊಳ್ಳಿ. ಪರಮಾತ್ಮ ಹೇಳ್ತಾನೆ, ನನ್ನ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದೇವೆ. ನನ್ನ ನಿಯಮಗಳು, ನನ್ನ ಆರ್ಡರ್, ಶಾಸ್ತ್ರಗಳು, ಪುರಾಣಗಳು, ಭಗವದ್ಗೀತೆ. ಯಹ ಶಾಸ್ತ್ರ ವಿಧಿ ಮುತ್ಸೃಜ್ಯ, ಶಾಸ್ತ್ರದಲ್ಲಿ ಹೇಳಿದ ಮಾರ್ಗದರ್ಶನವನ್ನು ಬಿಟ್ಟು ಯಾವ ವ್ಯಕ್ತಿ ತನ್ನ ಮನಸ್ಸಿಗೆ ಬಂದಂತೆ ಬಿಂದಾಸ್ ಇರ್ತಾನೆ. ಕೆಲವರು ಬಿಂದಾಸ್ ಹೇಳೋರು ಹೇಳ್ತಿರ್ತಾರೆ, ಕೇಳೋರು ಕೇಳ್ತಿರ್ತಾರೆ, ದೇವರು ಹೇಳ್ತಿರ್ತಾರೆ, ಎಲ್ಲಿ ಧರ್ಮ, ಎಲ್ಲಿ ಇದು, ಎಲ್ಲಿ ಭಕ್ಷ್ಯ, ಎಲ್ಲಿ ಅಭಕ್ಷ್ಯ, ಏನು ಬೇಕಾದ್ರೆ ಮಾಡ್ತೀನಿ. ಆದರೆ ನೆನಪಿನ ಇಟ್ಕೊಳ್ಳಿ, ಪ್ರತಿಯೊಂದು ತಪ್ಪಿಗೆ ಹಿಂದೆ ಭಗವಂತ ದೊಣ್ಣೆಗಳನ್ನು ಇಟ್ಟಿದ್ದಾನೆ. ನಮ್ಮ ಜೀವನದಲ್ಲಿ, ಇದೇ ಜೀವನದಲ್ಲಿ ಅನುಭವಿಸಬೇಕಾಗ್ತದೆ. ಕೃಷ್ಣನ ಮಾತು ಆಚಾರ್ಯ ಮಾತಲ್ಲ, ಶಾಸ್ತ್ರದ ವಿಧಿವಿಧಾನಗಳನ್ನು ಬಿಟ್ಟು ತಮ್ಮ ಮನಸ್ಸಿಗೆ ಬಂದಂತೆ ಬಿಂದಾಸ್. ಸಂಧ್ಯಾ ವಂದನ ಮಾಡೋದಿಲ್ಲ, ದೇವ್ರ ಪೂಜೆ ಇಲ್ಲ, ಮಡಿಯಿಲ್ಲ, ಮೈಲಿಗಿಲ್ಲ, ಭಕ್ಷ್ಯ ಇಲ್ಲ, ಅಭಕ್ಷ್ಯ ಇಲ್ಲ. ಈ ರೀತಿಯಾಗಿ ಯಾವನಿರ್ತಾನೆ, ನ ಸುಖಂ ನ ಪರಾಂಗತಿ. ಅವನಿಗೆ ಈ ಜೀವನದಲ್ಲೂ ಸುಖ ಇಲ್ಲ, ನಂತರ ನರಕಾದಿ ಅನರ್ಥಗಳಿವೆ. ಇದು ಕೃಷ್ಣನ ಆರ್ಡರ್ ನೆನಪಿನಿಟ್ಟುಕೊಳ್ಳಿ. ಸೃಷ್ಟಿ ಮಾಡಿದ ಈ ಜಗತ್ತು, ಈ ನಮ್ಮ ಶರೀರ ಕೊಟ್ಟ, ನಮ್ಮ ಸರ್ವಸ್ವವನ್ನು ಕೊಟ್ಟ ಭಗವಂತನ, ಇದನ್ನು ದಿನಕ್ಕೆ ಒಂದ್ಸಲ ನೆನೆಸಿ. ನಮಗೆ ಇವತ್ತಿಲ್ಲ ನಾಳೆ ಯಾವ ದಾರಿಯಲ್ಲಿ ನಾನು ಹೋಗಬೇಕು ಅಂತ ಅನ್ನೋದನ್ನು ನಿರ್ಧಾರ ಮಾಡ್ತೇವೆ. ಪ್ರಾಚೀನ ಬರೀ ಭಗವಂತನ ನಾರದರ ಕಾಲಿಗೆ ಬಿದ್ದ, ತನಗೆ ಮಂತ್ರೋಪದೇಶ ಮಾಡಿ ಉತ್ತಮಗತಿ ಪಡಿತೇನೆ ಅಂತೇಳಿ ತನ್ನ ಆ ಎಮಿಷನ್ ಬಿಟ್ಬಿಟ್ಟ, ತನ್ನ ಗಿನ್ನಿಸ್ ಬುಕ್ನಲ್ಲಿ ಹೆಸರು ಬರಬೇಕು ಅಂತ ರೆಕಾರ್ಡ್ ಬಿಟ್ಬಿಟ್ಟ. ಈ ಪ್ರಾಚೀನ ಬರೀ ಹೆಂಡತಿ, ವರುಣನ ಹೆಂಡತಿ ಶತದೃತಿ ಅಂತ ತಿಳ್ಕೊಂಡಂತೇಳಿ, ಶತದೃತಿ ಅಂತೇಳಿ. ಈ ಶತದೃತಿಗೆ 10 ಜನ ಮಕ್ಕಳು ಹುಟ್ಟಿದರು. ಶತದೃತಿ ಅವಳು ವರುಣನ ಮಗಳು, ಸಮುದ್ರ ರಾಜನ ವರುಣನ ಮಗಳು. 10 ಜನ ಮಕ್ಕಳು ಬಹಳ ಒಳ್ಳೆ ಒಳ್ಳೆಯವರಾಗಿದ್ದರು ಅಂತ ತಿಳ್ಕೊಂಡು ಅಂತೇಳಿ ತಂದೆಯವರಿಗೆ ಏನು ಹೆಸರಿಟ್ಟ? ಪ್ರಾಚೇತಸರು ಅಂತ ಕಾಮನ್ ಹೆಸರಿಟ್ಟ. ಪ್ರಾಚೇತಸ್ ಅತ್ಯಂತ ಶ್ರೇಷ್ಠವಾದ, ಉತ್ತಮವಾದ ಮನಸ್ಸು ಉಳ್ಳವರು, ಭಗವಂತನಲ್ಲಿ ಆಸಕ್ತವಾದ ಮನಸ್ಸು ಉಳ್ಳವರು. ಅವ್ರು ಹೇಳಿದರು, ಅಪ್ಪ ನಮಗೆ ತಪಸ್ಸು ಮಾಡಬೇಕಾಗಿದೆ, ಆದರೆ ಏನು ಸ್ವಲ್ಪ ತಪಸ್ಸು ಹೆಚ್ಚಿಗೆ ಮಾಡಿದೆವು, ಇಂದ್ರ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಆ ಅಪ್ಸರೆಯನ್ನು ಕಳಿಸು, ಇವರನ್ನು ಕಳಿಸು, ಅವರನ್ನು ಕಳಿಸು, ನಮ್ಮ ತಪಸ್ಸನ್ನು ಭಂಗ ಮಾಡ್ತಾನೆ, ಅದಕ್ಕೋಸ್ಕರ ನಾನು ಏನು ಮಾಡಲಿ? ಏ ನಿಮ್ಮ ಅಜ್ಜನ ಹತ್ರ ಹೋಗ್ರಿ, ನಿಮ್ಮ ಅಮ್ಮನ ಅಪ್ಪ ಇದ್ದಾನಲ್ಲ ವರುಣ, ಅವನ ಹತ್ರ ಹೋಗ್ರಿ, ಅವನು ಹಾದಿ ತೋರಿಸ್ತಾನಂತೇಳಿ. ತಮ್ಮ ಅಜ್ಜನ ಹತ್ರ ಬಂದರು, ಅಜ್ಜ ನಮಗೆ ತಪಸ್ಸು ಮಾಡಿ, ಹಾಗಾದ್ರೆ ಕೆಲಸ ಮಾಡಿ, ನಿಮಗೆ ನಾನು ನನ್ನ ಸಮುದ್ರದ ಕೆಳಗೆ ಇಟ್ಕೊಳ್ತೇನೆ, ಅಲ್ಲಿ ತನಕ ಯಾರು ಅಪ್ಸರ ಇರ್ಬರೋದಿಲ್ಲ, ಯಾವ ಇಂದ್ರನೂ ಬರೋಂಗಿಲ್ಲ, ಅಲ್ಲಿಗೂ ತಪಸ್ಸು ಮಾಡಿ.
ಹತ್ತು ಸಾವಿರ ವರ್ಷ ತಪಸ್ಸು ಮಾಡಿದ್ರು. ತಪಸ್ಸು ಮಾಡಿದ ಕ್ಷಣಕ್ಕೇನು ಮೇಲೆ ಬರ್ತಾರೆ ನೋಡ್ತಾರೆ, ಎಲ್ಲ ಕಡೆಗೆ ಗಿಡಗಳು, ಆಕಾಶದಷ್ಟು ಎತ್ತರವಾಗಿ ಗಿಡಗಳು ಬೆಳೆದಿತ್ತು. ಹೋಗಲಿಕ್ಕೆ ದಾರಿ ಇಲ್ಲ, ನನಗೆ ದಾರಿ ನನಗೆ ದಾರಿ ತಡೆತಕ್ಕಂಥವ್ರು ಯಾರು? ಮನುಷ್ಯನಿಗೆ ಸಿದ್ಧಿ ಬಂದಾಗ, ಅಹಂಕಾರ ಬಂದಾಗ, ಸ್ವಲ್ಪ ಸೊಕ್ಕು ತಾರುಣ್ಯ ಬಂದಾಗ ನನಗೆ ತಡೆಯೋರು ಯಾರು ಅಂತಕೊಂಡು ಅಂತೇಳಿ ಬಾಯಿಯಿಂದ ಬೆಂಕಿ ಮತ್ತು ಗಾಳಿಯಂಟು ಉಫ್ ಅಂತಕೊಳ್ಳುವುದು, ಪೂರ್ತಿ ಕಾಡು ಬೆಂಕಿ ಉರಿಲಿಕ್ಕೆ ಚಾಲುವಾಯಿತು. ತಮಗೆಷ್ಟು ದಾರಿ ಬೇಕು ಬೆಟ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು ವಿನಯದಿಂದ. ಆದರೆ ಮನುಷ್ಯನಿಗೆ ಏನಾದರೂ ಒಂದು ಸಿದ್ಧಿ ಬಂದಾಗ, ಒಳ್ಳೆ ಸಂಬಳ ಬರುವಾಗ ಸೊಕ್ಕು ಬರುತ್ತೆ. ಎಲ್ಲರಿಗೂ ಅಂತಲ್ಲ, ಭಾಳ ಒಳ್ಳೆ ಅತ್ಯಂತ ವಿನೀತರಾದಂಥವ್ರು ಬೇಕಾದ ಜನ ಆಯ್ತು. ಕಾಡನ್ನು ಸುಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಚಂದ್ರ ಬಂದ, ವನಸ್ಪತಿಗಳನ್ನು ಸುಡ್ಲಿಕ್ಕೆ ನಿಮಗೇನು ಅಧಿಕಾರ ಇದೆ? ನಾಳೆ ನೀವು ಹತ್ತು ಜನರಿದ್ದೀರಿ, ಪ್ರಜೆಗಳನ್ನು ಬೆಳೆಸಬೇಕಾಗಿದೆ, ಅವ್ರಿಗೆ ಊಟಕ್ಕೇನಾಗ್ತೀರಿ? ಸಿಟ್ಟಿನಿಂದ ಕಾಡು ಸುಟ್ಟು ಸುಟ್ರಿ, ಅವರಿಗೆ ಊಟಕ್ಕೆ ಕಾಡಿಲ್ಲ, ಮಳೆ ಇಲ್ಲ. ಇಂದಿನ ಜನರಿಗೆ ಬುದ್ಧಿ ಹೇಳ್ತಾ ಇದೆ, ಕಾಡೆಲ್ಲ ನಾಶಪಡಿಸಿ ಫರ್ನಿಚರ್ 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 ಎಲ್ಲ ಕಟ್ಟಿಗಳನ್ನ ಫರ್ನಿಚರ್ಗೋಸ್ಕರ ಉಪಯೋಗಿಸ್ತಾ ಇದೆ, ಹಾಗಾದ್ರೆ ಫರ್ನಿಚರ್ ತಿಂದು ಕೂತ್ಕೊಟ್ಟಾನೆ. ನಾಳೆ ಮಳೆಗಳು ಬೆಳೆಯೋದಿಲ್ಲಲ್ಲ, ಏನು ಸಿಗೋದಿಲ್ಲಲ್ಲ, ಒಂದೊಂದು ಕುರ್ಚಿ ಪುಡಿ ಪುಡಿ ಮಾಡಿದ್ರೆ ತಿನ್ಕೊಂಡು ಅಂತ ಪರಿಸ್ಥಿತಿ ಬರ್ತದೆ. ನಾವು ಇನ್ನೂ ಎನ್ವೈರ್ಮೆಂಟನ್ನು ಇಟ್ಟಿದ್ದೇವೆ, ಇನ್ನೂ ಜನರು ಯಜ್ಞ ಯಾಗ ಮಾಡೋರು ಇದ್ದಾರೆ ಅಂತೇಳಿ ಮಳೆ ಬೆಳೀತದೆ, ಗಿಡಗಳಿವೆ, ಸರಿಯಾಗಿ ಆಗ್ತಾ ಇದೆ, ಮಳೆ ಬರ್ತಾ ಇದೆ. ಇದೇ ಪಾಪ ಹೆಚ್ಚಾದಾಗ ನಾಳೆ ಮನೆಯಲ್ಲಿರ್ತಕ್ಕಂಥ ಸೋಫಾ ಕುರ್ಚಿ ಮೇಸ್ ತಿನ್ನೋ ಪ್ರಸಂಗ ಬರ್ತದೆ ನೆನಪು ಇಟ್ಕೊಳ್ಳಿ. ಯಾಕೆ? ಎನ್ವೈರ್ಮೆಂಟ್ ಸಂರಕ್ಷಣೆ ಮಾಡಬೇಕು, ಅದನ್ನು ನಾಶ ಮಾಡಲಿಕ್ಕೆ ನಮಗೇನು ಅಧಿಕಾರ ಇಲ್ಲ, ತಪ್ಪಾಯಿತು ಅಂತ. ಹಾಗೂ ನಾನು ಕೆಲಸ ಮಾಡಿದೆ, ಈ ವನದೇವತೆಗಳು ಹೆಣ್ಣುಮಗಳನ್ನು ಸಂರಕ್ಷಣೆ ಮಾಡಿದ್ದಾರೆ. ಅವಳ ಹೆಸರು ವಾರ್ಕ್ಷಿ ಅಂತಿದೆ, ಕೆಲವು ಕಡೆ ಮಾರಿಷಾ ಅಂತ ಹೆಸರಿದೆ. ಅವಳನ್ನು ಮದುವೆಯಾಗಿ ಅವಳಾರು ಒಳ್ಳೆಯ ಕಾರ್ಯಕ್ಕೆ ವಿಘ್ನ ಜಾಸ್ತಿ. ನೆನ್ಬಿಟ್ಕೊಳ್ಳಿ, ನೀವು ಒಂಬತ್ತು ಜನ ಹರಿವಂಶ ಕೇಳಬೇಕು ಅಂತಂದಾಗ ಮಧ್ಯದಲ್ಲಿ ವಿಘ್ನಗಳು ಬರ್ತವೆ. ಆದರೆ ಬರ್ತವೆ ಅಂತಕೊಂಡಂತೆ ಪುರಾಣಕ್ಕೆ ಬರಲೇಬೇಕು ಅಂತಿಲ್ಲ, ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ದೇವರನ್ನು ಸ್ವಲ್ಪ ಪ್ರೆಷರ್ ತರ್ತಾನೆ. ಆದರೂ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕು, ನಾನು ಇದರಿಂದ ಬದಿಗೆ ಸರಿಯೋದಿಲ್ಲ, ಬೇಗ ಅಂತ ಅನುಕೂಲ ಮಾಡ್ಕೊಳ್ತೇನೆ. ಕಂಡು ಅಂತನೋ ಋಷಿಗಳು ಅದ್ಭುತ ತಪಸ್ಸು ಮಾಡ್ತಾ ಇದ್ದರು. ಅವಳನ್ನು ಪರೀಕ್ಷೆಗೋಸ್ಕರ ಇಂದ್ರ ಪ್ರಮ್ಲೋಚನ ಅಂತಿಕೊಂಡಂತಕ್ಕಂಥ ಅಪ್ಸರೆಯನ್ನು ಕಳಿಸಿಕೊಟ್ಟ. ಇಂದ್ರ ಹಿಂಗ್ಯಾಂಗ ಮಾಡ್ತಾನೆ, ಹಿಂಗ್ಯಾಂಗಲ್ಲ, ಇಂದ್ರ ಒಂದು ಎಕ್ಸಾಮಿನರ್. ಎಕ್ಸಾಮಿನ್ಸ್ ಪರೀಕ್ಷೆಗಳು ಯಾಕೆ? ಮುಂದಿನ ಉನ್ನತಿಗೆ ಅನುಕೂಲ ಆಗಲಿ ಅಂತಕೊಂಡಂತೆ. ಪರೀಕ್ಷೆನೇ ಬೇಡ ಅಂತಂದರೆ ಪರೀಕ್ಷೆಯಲ್ಲಿ ಎಲ್ಲ ಕೆಲವು ಪಾಸ್ ಆಗ್ತಾರೆ, ಕೆಲವು ಸ್ವಲ್ಪ ಫೇಲಾಗಿ ಮತ್ತು ಇನ್ನು ಎರಡನೇ ಸಲ ಪಾಸ್ ಆಗ್ತಾರೆ. ಕಂಡು ಋಷಿಗಳು ಅವಳ ಮೋಹಕ್ಕೊಳಗಾಗಿ ಅವಳ ಜೊತೆಗೇನೆ ಇದ್ರು. ಎಷ್ಟು ವರ್ಷ? 99 ವರ್ಷ. ಆನಂತರ 310 ದಿನ 12 ತಾಸು ಅವಳ ಜೊತೆಗೆ ಇದ್ದ ಮೇಲೆ ಒಂಥರ ಅವರಿಗೆ ನೋಡಿದ್ರು, ವಿಚಾರ ಮಾಡಿದರು, ಅಯ್ಯೋ ನನ್ನ 100 ವರ್ಷದ ಹತ್ತಿರ ಹತ್ತಿರ ಆಯುಷ್ಯ ವ್ಯರ್ಥ ಹೋಯ್ತು, ಇಷ್ಟರಲ್ಲಿ ತಪಸ್ಸು ನಾನು ಸಿದ್ಧಿ ಪಡಿಬೋದಾಗಿತ್ತು ಅಂಥೇಳಿ ನನ್ನ ತಪಸ್ಸು ಕೆಡಿಸಿದವಳು ಪ್ರಮ್ಲೋಚ ಈ ಅಪ್ಸರಾಸ್ತ್ರಿ ಅಂತೇಳಿ ಸಿಟ್ಟಿಗೆ ಬಂದು ನೋಡಿದರು. ನಿಜವಾಗಿ ತಪ್ಪು ಇವ್ರದ್ದು ಇತ್ತು, ಮೋಹಿತಳಾದವರು ಮೋಹಿತರಾದವರು ಇವರು, ಇಬ್ಬರದ್ದು ತಪ್ಪಿತ್ತು, ಅದನ್ನು ನಾವು ಒಪ್ಪೋದಿಲ್ಲ, ಇನ್ನೊಬ್ಬರ ಮೇಲೆ ಹಾಕ್ತೇವೆ. ಆಗ ಅವಳು ಗರ್ಭಿಣಿ ಇದ್ಲು, ಇವಳ ಸಿಟ್ಟಿಂದ ನೋಡಿದ ಗಾಬರಿಯಾಗಿ ಆ ಗರ್ಭ ಕರಗಿ ಒಂದು ರೀತಿಯಿಂದ ಬೆವರಿನ ಉಪರಿಂದ ಅಪಾರ್ಷನ್ ಆಯಿತು. ದೇವತೆಗಳು ಶರೀರದಲ್ಲಿ ವಿಶಿಷ್ಟತೆ ಇರ್ತದೆ, ನಮ್ಮಂತೆ ನಾರ್ಮಲ್ ಇರೋದಿಲ್ಲ, ಅಬೋ ನಾರ್ಮಲ್ ಇರ್ತದೆ. ಆಗ ಅವಳು ಅದನ್ನು ಸಂಗ್ರಹ ಮಾಡಿ ಅಲ್ಲಿ ವನಸ್ಪತಿಗಳಿಗೆ ಇಟ್ಬಿಟ್ರು, ವನಸ್ಪತಿಯರಿಗೆ ಒರೆಸ್ಕೊಂಡು ಬಿಟ್ಲು. ಆದರೆ ಕಂಡು ಋಷಿಗಳಿಂದ ಪಡೆದ ಆ ಗರ್ಭ ಹೆಣ್ಣ ಕೂಸಾಗಿ ಹುಟ್ಟಿತು, ನೋಡೋರು ಯಾರಿಲ್ಲ ಅಂತ ಹೇಳ್ಕೊಂಡು ಅಂತೇಳಿ ಚಂದ್ರ ಬಂದು ಅಮೃತ ಕೊಟ್ಟ. ವನದೇವತೆಗಳು ಅವಳನ್ನು ಸಂರಕ್ಷಣೆ ಮಾಡಿದರು, ಅವಳನ್ನು ಕೊಟ್ಟು ಮದುವೆ ಮಾಡಿದ್ದಾರೆ ರಚಯಿತ ಸರಿ. 10 ಜನರಿಗೆ ಒಬ್ಬಳು ಹೆಂಡತಿ. ಏನು ವಿಚಿತ್ರ ನಿಮ್ಮ ಪುರಾಣಗಳು! 10 ಜನರಿಗೆ ಒಬ್ಬಳೇ ಹೆಂಡತಿ, ಪಾಂಡವರಿಗೆ ಒಬ್ಬಳೇ ಹೆಂಡತಿ, ಆನಂತರ ಇನ್ನೊಬ್ಬಳಾಗೋದು, 8 ಜನ ಹೆಂಡ ಗಂಡಂದ್ರೊಳಗೆ.
ಏನು ವಿಚಿತ್ರತೆ? ವಿಚಿತ್ರತೆ ಅಲ್ಲ, ಒಂದು ಮಾತು ನೆನಪಿಟ್ಕೊಳ್ಳಿ, ದೇವತೆಗಳ ಶರೀರಗಳು ಪ್ರಾಕೃತವಾಗಿದ್ದರೂ ದಿವ್ಯ ಶಕ್ತಿಯನ್ನು ಪಡೆದಿರತಕ್ಕಂಥವುಗಳು. ಅವುಗಳಲ್ಲಿ ಪೃಥ್ವಿ ತತ್ವ ಹೆಚ್ಚಿರೋದಿಲ್ಲ, ತೇಜಸ್ತತ್ವ ಹೆಚ್ಚಿರ್ತದೆ. ತೇಜಸ್ತತ್ವ ಅನೇಕರಿಗೆ ವಿಸ್ತೃತವಾಗಿರ್ತಕ್ಕಂಥದ್ದು, ಅವರಿಗೆ ಈ ದೋಷ ತಟ್ಟುವುದಿಲ್ಲ. ಅವರ ಶರೀರ ಪ್ರತಿ ಕ್ಷಣಕ್ಕೆ ಬೇಕಾದ ಶರೀರ ತೆಗೆದುಕೊಳ್ಬೋದು. ಅವರೆಲ್ಲ ಸಾಂಶರು, 10 ಜನರಿದ್ರೆ 10 ರೂಪ ತೆಗೆದುಕೊಂಡು ಮನುಷ್ಯ ಅವ್ರ ಜೊತೆಗೆ ಇರ್ಬೋದಾಗಿತ್ತು. ದ್ರೌಪದಿಯು ಕೂಡ ಹಾಗೆ ಇರ್ತದೆ, ಬೇರೆ ಬೇರೆ ರೂಪದಿಂದ ತಮ್ಮ ಪಾಂಡವರ ಜೊತೆಗೆ ಇರ್ತಾ ಇದ್ದರು. ಅವರು ತಮ್ಮ ತಪಸ್ಸಿನಿಂದ ಪ್ರಜೆಗಳನ್ನು ಬೆಳೆಸಬೇಕು ಅಂತ ಕೊಂಡಂತೇಳಿ ಒಬ್ಬ ದಕ್ಷ ಅಂತ ಕೊಂಡಂತಕ್ಕಂಥ ಮಗನನ್ನು ಪಡೆದಿದ್ದಾರೆ. ಯಾವ ದಕ್ಷ ಪ್ರಜಾಪತಿ ದಕ್ಷಯಜ್ಞದಲ್ಲಿ ಮರಣವನ್ನು ಹೊಂದಿದ್ದನೋ ಅವನೇ 60ನೇ ಜನರೇಷನ್ನಲ್ಲಿ ಇಲ್ಲಿ ಹುಟ್ಟಿ ಬಂದಿದ್ದಾನೆ. ಬ್ರಹ್ಮದೇವರು ಕರೆದು ಹೇಳಿದರು, ನೋಡು, ಜಗತ್ತಿನಲ್ಲಿ ಪ್ರಜೆಗಳನ್ನು ಬೆಳೆಸುವ ಜವಾಬ್ದಾರಿ, ಅನೇಕ ಮಕ್ಕಳನ್ನು ಪಡಿ, ಆ ಮಕ್ಕಳನ್ನು ಇನ್ನೂ ಹೆಚ್ಚು ಮಕ್ಕಳು, ಇನ್ನೂ ಹೆಚ್ಚು ಮಕ್ಕಳು, ಇನ್ನೂ ಹೆಚ್ಚು ಮಕ್ಕಳು. ಜಗತ್ತಿನಲ್ಲಿ ಭಗವದ್ ಭಕ್ತರ ಸಂಖ್ಯೆ ಹೆಚ್ಚಾಗಲಿ ಅಂತ ಕೊಂಡಂತೆ. ನಾನು ಮೊದಲೇ ದಿವಸ ಹೇಳಿದೆ, ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ಲ್ಯಾನಿಂಗ್ ಪ್ಲ್ಯಾನಿಂಗ್, ಮಕ್ಕಳು ಬೇಕಾಗಿಲ್ಲ, ಇದ್ರೆ ಆಯಿತು, ಬಿಟ್ಟು ಬಿಡ್ತು. ಈ ರೀತಿಯಾಗಿರ್ತಕ್ಕಂಥ ಸಂಜಲ ಪಿತೃರನ್ನ ತೀರಿಸಬೇಕಾಗಿದ್ದರೆ ನಾವು ಅನೇಕ ರೀತಿ ಶಾಸ್ತ್ರದಲ್ಲಿ ಹೇಳಿದ ಉಪಾಯಗಳನ್ನು ಮಾಡಿ ಉತ್ತಮ ಸಂತಾನ ಪಡಲಿಕ್ಕೆ ಪಡೆಯೋದಕ್ಕೋಸ್ಕರ ಪ್ರಯತ್ನಿಸಬೇಕು. ಅದಕ್ಕೆ ಅವರೇನು ಮಾಡಿದ್ರು, ತಮ್ಮ ತಪಸ್ಸಾಮರ್ಥ್ಯದಿಂದ 100 ಜನ ಮಕ್ಕಳನ್ನು ಪಡೆದ 100 ಜನ ಮಕ್ಕಳನ್ನು ಪಂಚಜನಿ ಅಂತ ಅವ್ರ ಹೆಂಡತಿ ಹೆಸರು, ಪಂಚಜನ ನಮ್ಮ ಮಗಳವರು. ಆ ಕಾಲದಲ್ಲಿ ಆವಾಗ ಅವರು 10,000 ಮಕ್ಕಳನ್ನು ಪಡೆದಿದ್ದಾರೆ. ಪಂಚಜನಿಯಲ್ಲಿ 10,000 ಮಕ್ಕಳನ್ನು ಪಡೆದಿದ್ದಾರೆ. 10,000 ಜನರಿಗೆ ಹೆಸರಲ್ಲಿಂದ ಇಡಬೇಕು. ಅದಕ್ಕೆ ಹರಿಯೇಶ್ವರನ್ ಕಾಮನ್, ಹರಿಯೇಶ್ವರ ನಂಬರ್ 1, ಹರಿಯೇಶ್ವರ ನಂಬರ್ 2. ಯಾರನ್ನ ಕರಿಬೇಕಾಗಿದ್ರೆ 133 ಬಾ, 210 ಬಾ. ಇಂಗ್ಲೀಷ್ನಲ್ಲಿ ಹೇಳ್ತಿರಲಿಲ್ಲ, ಸಂಸ್ಕೃತದಲ್ಲಿ ಹೇಳ್ತಾ ಇದ್ದೆ. ನಾನು ಸಂಸ್ಕೃತ ಹೇಳೋದು ನಿಮ್ಗೆ ಅರ್ಥ ಆಗೋದು ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದೇನೆ ಅಷ್ಟೇ. ತಾತ್ಪರ್ಯ, ಅಷ್ಟು ಮಹಾ ತಪಸ್ವಿಗಳು, ಅವರಿಗೆ ಒಳ್ಳೆಯ ಗುರುಕುಲದಲ್ಲಿ ವಿದ್ಯೆಯನ್ನು ಪಡೆದು ಅವರು ತಪಸ್ಸು ಮಾಡಿ ಮದುವೆ ಆಗಬೇಕು ಅಂತ ತಿಳ್ಕೊಂಡಂತೆ. ತಪಸ್ಸು ಮಾಡಿದ್ರೆ ಒಳ್ಳೆ ಮಕ್ಕಳಾಗ್ತಾರೆ ಅಂತ ಮೊದಲೇ ದಿವಸ ಕೇಳಿದ್ದೀರಿ. ಅದಕ್ಕೆ ಅವರು ಕಚ್ ಪ್ರಾಂತ್ಯದಲ್ಲಿ ಸಿಂಧು ನದಿ ಕಚ್ ಪ್ರಾಂತದಲ್ಲಿ ಸಮುದ್ರಕ್ಕೆ, ಅರಬ್ಬಿ ಸಮುದ್ರಕ್ಕೆ ಸೇರ್ತದೆ ಆ ಭಾಗಕ್ಕೆ, ಅದು ನಾರಾಯಣ ಸರೋವರ ಅಂತ ಒಂದು ದೊಡ್ಡ ಸರೋವರ ಇದೆ ಅಲ್ಲಿ, ಈಗ ಸದ್ಯಕ್ಕೆ ಅದು ಪಾಕಿಸ್ತಾನದಲ್ಲಿದೆ. ಅಲ್ಲಿ ತಪಸ್ಸು ಮಾಡಲಿಕ್ಕೆ ಬಂದರು. ಅಲ್ಲಿ ಸ್ನಾನ ಮಾಡಿದ ಕ್ಷಣಕ್ಕೇನೆ ಅವ್ರಿಗೆ ಇಂಥ ಒಂದು ಅದ್ಭುತವಾದ ಬುದ್ಧಿ ಹುಟ್ಟಲ್ಲ, ಪರಮಾತ್ಮನನ್ನು ಒಲಿಸಿಯೇ ತೀರಬೇಕು ಅಂತೇಳಿ. ಅಷ್ಟರಲ್ಲಿ ನಾರದರು ಅಲ್ಲಿಗೆ ಬಂದರು. ನಾರದರು ಬಂದು 10 ಪ್ರಶ್ನೆ ಕೇಳಿದರು, ಒಳ್ಳೆ ತತ್ವಜ್ಞಾನದ ಪ್ರಶ್ನೆಗಳು. ಅವ್ರು ಎತ್ತವೆಲ್ಲವನ್ನು ಉತ್ತರ ಕೊಟ್ಟರು. ಇದರ ಉತ್ತರಗಳು ಪ್ರಶ್ನೋತ್ತರ ಭಾಗವತದಲ್ಲಿ ವಿಸ್ತಾರವಾಗಿ ಬಂದಿದೆ. ಆಗ ಅವರು ಹೇಳಿದರು, ದೇವರನ್ನು ಒಲಿಸೋದು ಬಿಟ್ಟು ಯಾಕೆ ಸಂಸಾರದಲ್ಲಿ ಬೀಳ್ತೀರಿ ಅಂತ. ನಾರದರ ಮಾತಿನಿಂದ 10,000 ಜನ ಸನ್ಯಾಸಿಗಳು ಹೋಗ್ಬಿಟ್ರು. ಇಲ್ಲಿ 10,000 ಜನ ಬರ್ತಾರೆ, 10,000 ಜನ ಮದುವೆ ಮಾಡೋಣ, ಒಬ್ಬೊಬ್ಬರಿಗೊಂದು 100 ಹತ್ತು 20 ಮಕ್ಕಳಾಗ್ತಾರೆ, ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು. ಹೀಗಾಗಿ ಜಗತ್ತಿನಲ್ಲಿ ಎಲ್ಲ ಕಡೆಗೆ ಒಳ್ಳೆ ಭಗವದ್ಭಕ್ತರ ಸಂಖ್ಯೆ ಬೆಳೀತದೆ ಅಂತ ಆಸೆ ಇಟ್ಕೊಂಡು ಕೂತ್ಕೊಂಡಿದ್ದ ದಕ್ಷ ಸುದ್ದಿ ಬಂತು, 10,000 ಜನ ಸನ್ಯಾಸಿಗಳಾಗಿದ್ದಾರೆ. ನಾರದರು ಉಪದೇಶ, ಸ್ವಲ್ಪ ಅಸಮಾಧಾನ ಆಯಿತು. ಆಯಿತು, ದೇವರ ಇಚ್ಛೆ ಅಂತಂದ. ತನ್ನ ತಪಸ್ಸಾಮರ್ಥ್ಯ ಇತ್ತು, 1,000 ಮಕ್ಕಳನ್ನು ಪಡೆದ. ಅವರಿಗೆ ಶಬಲಾಶ್ವರ ಅಂತ ತಿಳ್ಕೊಂಡಂತ ಹೇಳಿ ಸೈಟ್, ಅವ್ರಿಗೂ ಗುರುಕುಲದಲ್ಲಿ ಕಳಿಸಿ ಹೋಗಿ ನಾರಾಯಣ ಸರ್ ತಪಸ್ಸು ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಮೊದಲು ಹೇಳಿದ್ರು, ನಾರದರು ಬರ್ತಾರಲ್ಲಿ ತಲೆ ಕೆಡಿಸ್ತಾರೆ, ಸನ್ಯಾಸಿಗಳಾಕ್ಬೇಡಿ ಅಂತ ಹೇಳಿ ಕಳಿಸಿದ. ಆಯ್ತು, ಅಲ್ಲಿ ಮತ್ತೆ ಪುನಃ ನಾರದರು ಭೇಟಿಯಾದರು. ಅಣ್ಣಂದರು ಒಳ್ಳೆ ದಾರಿಗೆ ಹೋಗಿದ್ದಾರೆ, ಅಂಥವ್ರ ದಾರಿಗೆ ನೀವು ಹೋಗೋದು ಯೋಗ್ಯವಾಗಿರ್ತಕ್ಕಂಥದ್ದು ಅಂಥೇಳಿ ತತ್ವಜ್ಞಾನದ ವಿಚಾರ ಹೇಳಿದಾಗ ಅವರು ಸೂರ್ಯಾಂತರ್ಗತನಾಗಿರ್ತಕ್ಕಂತಹ ಗಾಯತ್ರಿ ಪ್ರತಿಪಾದ್ಯನಾದ ಭಗವಂತನನ್ನು, ಪ್ರಣವ ಪ್ರತಿಪಾದ್ಯನಾದ ಭಗವಂತನನ್ನು, ಅದರಿಂದ ಹುಟ್ಟಿದ ನಾರಾಯಣ ಅಷ್ಟಾಕ್ಷರ ಮಂತ್ರದ ಒಂದು ವಿಶಿಷ್ಟತೆಯಿಂದ ಆ ಕಾಲದಲ್ಲಿ ಅವರು ಜಪ ಮಾಡ್ತಾಯಿದ್ರು. ಅವರೂ ಸನ್ಯಾಸಿಗಳ ಹೋಗ್ಬಿಟ್ರು. ಅವರು ಸನ್ಯಾಸಿ ಆದ ಕ್ಷಣಕ್ಕೇನೆ ಈ ಕಡೆ ದಾರಿ ಕಾಯ್ತಾ ಇದ್ದೇನೆ, ಯಾಕೋ ಅಪಶಕುನಗಳಾಗ್ತಾ ಇದೆ, ನನ್ನ ಆ 1,000 ಜನರು ಬರಲಿಲ್ಲ, ಮಕ್ಕಳು ಬರಲಿಲ್ಲಲ್ಲ ಅಂತ ತಿಳ್ಕೊಂಡಂತೆ. ಅಷ್ಟರಲ್ಲಿ ನಾರದರು ಬಂದರು,
ಏನೇನಾದ್ರೆ ನನ್ನ ಮಕ್ಕಳು ನೋಡಿದ್ರೇನು ಅಂತ ಅಲ್ಲಿಂದ ಬರ್ಲಿಕ್ಕತ್ತೇನಪ್ಪ ಅಂತ ಏನು ಅವರು ಸನ್ಯಾಸಿ ಆದರು ನಿಮ್ಮ ಉಪದೇಶದಿಂದ ಹೌದಲ್ಲ ಹೌದು ಭಾಳ ಸಿಟ್ಟು ಬಂತು ಅಲ್ಲ ಬ್ರಹ್ಮದೇವರು ನನಗೆ ಮಕ್ಕಳನ್ನು ಕೊಡಿ ಅಂತೇಳಿ ಈ ಜನ್ಮದಲ್ಲಿ ಹುಟ್ಟಿಸಿದ್ದಾನೆ ಜಗತ್ತಿನಲ್ಲಿ ಪ್ರಜೆಗಳನ್ನು ಬೆಳೆಸು ಅಂತ ತಿಳ್ಕೊಂಡು ಅಂತೇಳಿ ನನ್ನ ಮಕ್ಕಳನ್ನ ಸನ್ಯಾಸಿ ಮಾಡಿದ ಗತಿ ಏನು ನೀವು ಹೀಗೆ ಮಾಡ್ತೀರಿ ಎಲ್ಲರೂ ಇದ್ರೆ ಒಂದು ಕಡೆ ಇದ್ರೆ ಜನರಿಗೆ ಉಪದೇಶ ಮಾಡಿ ಬ್ರೈನ್ ವಾಶ್ ಮಾಡಿ ಅವರನ್ನೆಲ್ಲ ಸಂಸಾರ ಬಿಟ್ಟು ಹೋಗುವಂತ ಅನ್ನಿಸ್ಬಿಡ್ತೀರಿ ಇನ್ಮೇಲೆ ನೀವು ಒಂದೇ ಕಡೆಗೆ ಇರಬೇಕು ಇನ್ಮೇಲೆ ನೀವು ಸಂಪೂರ್ಣ ಎಲ್ಲ ಕಡೆಗೆ ತಿರುತ್ತೀರಿ ಎಲ್ಲ ಕಡೆಗೆ ತಿರುತ್ತಾ ಇರೋ ಕೆಲಸ ಇಂದಂದು ಶಾಪ್ ಕೊಡ್ತೀನಿ ಅಂತ ಶಾಪ್ ಕೊಟ್ಟ ನಾರದನಂದು ಭಾಳ ಒಳ್ಳೇದಾಯಿತು ಒಂದೇ ಕಡೆ ಇದ್ದರೆ ಕೆಲವೇ ಮಂದಿಗೆ ಉದ್ಧಾರ ಮಾಡ್ತಿದ್ದೆ ಈಗ ಎಲ್ಲ ಕಡೆಗೆ ತಿರುಗಾಡಿನ ಉದ್ಧಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡಂತೆ ಆಗ ಒಂದು ಭಾಳ ನಾರದರು ಹೊರಟೋದ್ರು ಅಸಮಾಧಾನ ಆಯಿತು ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡಿಕೊಂಡ ಬ್ರಹ್ಮದೇವರು ಬಂದರು ನೋಡಪ್ಪ ಭಗವತ್ ಇಚ್ಛೆ ಅದಕ್ಕೋಸ್ಕರ ಈ ರೀತಿಯಾಗಿ ಆಗಿದೆ ಆದ್ದರಿಂದಾಗಿ ನೀನು ಈ ಸಲ ಹೆಣ್ಮಕ್ಕಳನ್ನು ಪಡಿ ಅವರಿಗೆ ಸನ್ಯಾಸಿ ಮಾಡೋದಿಲ್ಲ ಯಾಕೆ ನಮ್ಮಲ್ಲಿ ಸನ್ಯಾಸಿನಿ ಆಗಲಿಕ್ಕೆ ಗಂಡ ಸಂಸ್ಥಿತ ಇತರ ಸನ್ಯಾಸಿನಿ ಆಗಲಿಕ್ಕೋಸ್ಕರ ಪರ್ಮಿಷನ್ ಇಲ್ಲ 60 ಜನ ಹೆಣ್ಮಕ್ಕಳನ್ನು ಪಡೆದಿದ್ದಾನೆ ಅವರನ್ನು 10 ಜನರನ್ನು ಧರ್ಮ ಪ್ರಜಾಪತಿ ಕೊಟ್ಟು ಮದುವೆ ಮಾಡಿದ್ದಾನೆ ಕಶ್ಯಪರಿಗೆ 13 ಜನರನ್ನು ಕೊಟ್ಟಿದ್ದಾನೆ ಚಂದ್ರನಿಗೆ 27 ಜನರನ್ನು ಕೊಟ್ಟಿದ್ದಾನೆ ಅಶ್ವಿನಿ ವರ್ಣಿ ಕೃತಿಕಾ ಇತ್ಯಾದಿ ಆನಂತರ ಭೂತಾಧಿಪತಿಯಾದಂಥ ರುದ್ರದೇವರಿಗೆ 2 ಕೊಟ್ಟು ಮದುವೆ ಮಾಡಿದ್ದಾನೆ ಕೃಷಾಶ್ವಿನಿಗೆ 2 ಕೊಟ್ಟಿದ್ದಾನೆ ಅರಿಷ್ಟನೇಮಿಗೆ 4 ಜನರನ್ನು ಕೊಟ್ಟು ಮದುವೆ ಮಾಡಿದ್ದಾನೆ ಅರಿಷ್ಟನೇಮಿ ಅಂತಂದರೆ ಅವರೇ ಕಶ್ಯಪರೇ ಇನ್ನೊಮ್ಮೆ 2 ಸಲ ಮತ್ತು 4 ಜನರನ್ನು ಕೊಟ್ಟ ಹೀಗೆ 60 ಜನರ ಮದುವೆ ಮಾಡಿ ನಿಶ್ಚಿಂತನಾದ ಎಷ್ಟು ಸುಲಭವಾಗಿ ಹೇಳ್ತೀರಿ ಆಚಾರ್ಯ ಒಂದು ಮದುವೆ ಆಗಬೇಕಾದ್ರೆ ಬಟ್ ಕಠಿಣ ಮಕ್ಕಳನ್ನ ಹೆಣ್ಮಕ್ಳು ಮದುವೆ ಆಗಬೇಕಾದ್ರೆ ಎಷ್ಟು ಕಷ್ಟಪಡ್ಬೇಕು ಅಪ್ಪ ಅಮ್ಮ 60 ಜನರ ವರಗಳು ಭಾಗವತ ಹೇಳ್ತದೆ ಹರಿವಂಶ ಹೇಳ್ತದೆ ದೇವರನ್ನು ನಂಬಿದರೆ ಎಲ್ಲ ಕೆಲಸ ಆಗೋಗ್ತದೆ ನಾವು ಅಲ್ಲೇ ತಪ್ಪು ಮಾಡಿ ದೇವರನ್ನು ನಂಬೋದಿಲ್ಲ ಯಾರ್ಯಾರು ನಂಬ್ತೇವೆ ದೇವರನ್ನು ನಂಬಿ ದೇವರಿಗೆ ಶರಣು ಹೋಗೋಣ ಒಳ್ಳೆಯ ಹೆಂಡತಿನೂ ಸಿಗ್ತಾಳೆ ಹೆಣ್ಮಕ್ಳು ಮದುವೆನೂ ಆಗ್ತಾರೆ ಮಕ್ಕಳು ಆಗ್ತಾರೆ ಮೊಮ್ಮಕ್ಕಳು ಆಗ್ತಾರೆ ಎಲ್ಲರೂ ಆಗ್ತಾರೆ ದೇವರನ್ನು ನಂಬುವುದು ಬಿಟ್ಟರೆ ದೇವರಂತ ನೀ ಏನು ಮಾಡ್ಕೋದು ಮಾಡ್ಕೋರಿ ಧರ್ಮ ಪ್ರಜಾಪತಿಗೆ ಏನು 10 ಜನರನ್ನು ಕೊಟ್ಟಿದ್ದಲ್ಲ ಅವರು ಭಾನು ಲಂಬ ಕಕು ಜಾಮಿ ವಿಶ್ವ ಸಾಧ್ಯ ಮರುತ್ವತಿ ಎಲ್ಲ ನಮ್ಮ ಹಿಸ್ಟ್ರಿ ಎಷ್ಟು ಅಕ್ಯುರೇಟ್ ಆಗಿದೆ ನಿಮಗೆ ಗೊತ್ತಿದೆ ಇವತ್ತಿನ ಏನು ಹಿಸ್ಟ್ರಿ ಬರೆದಿದ್ದಾರೆ ಅಕ್ಯುರೇಟ್ ಇಲ್ಲ ಅದು ಕೂಡ ಎಷ್ಟು ಕ್ರಿಸ್ತ ಶಕ 3 ಶತಮಾನ 6 ಶತಮಾನ ಹಿಂದಿಂದ ಆನಂತರ ಅದು ಕೂಡ ಅರ್ಧಮರ್ಧ ಆದರೆ ಸಾವಿರಾರು ವರ್ಷದ ಹಿಂದಿನ ಲಕ್ಷಾವಧಿ ವರ್ಷದ ಹಿಂದಿನ ಈ ಇದನ್ನು ಬರೆದಿಟ್ಟಿದ್ದಾರೆ ಈ ಮಕ್ಕಳು ಕೆಲವರು ಋಷಿಗಳಾದರು ಕೆಲವರು ಈ ಮಿಂಚಿನ ಸಿಡಿಲಿನ ಅಭಿಮಾನಿ ದೇವತೆ ಮಿಂಚಿನ ಅಭಿಮಾನಿ ದೇವತೆ ಸಂಕಟದ ನಿವಾರಕ ದೇವತೆ ಆನಂತರ ನಗರ ಕೋಟೆ ಕೊತ್ತಲಗಳ ಅಭಿಮಾನಿ ದೇವತೆ ಇವೆಲ್ಲ ದೇವತೆಗಳು ಪರಮಾತ್ಮ ನಮ್ಮನ್ನು ಸಂರಕ್ಷಣೆಗೋಸ್ಕರ ಈ ಸೃಷ್ಟಿಯನ್ನು ಇಷ್ಟು ವಿಸ್ತಾರ ಮಾಡಿದ್ದೇನೆ ಸಾಧ್ಯನಲ್ಲಿ ಸಾಧ್ಯ ದೇವತೆಗಳು ಮರುತ್ವತಿಯಲ್ಲಿ ಮರುತ್ವಂತ ದೇವತೆಗಳು ಮುಹೂರ್ತನಲ್ಲಿ ಮುಹೂರ್ತದ ಅಭಿಮಾನಿ ದೇವತೆಗಳು 48 ನಿಮಿಷಕ್ಕೆ ಮುಹೂರ್ತ ಅಂತ ಕರೀತಾರೆ ಕೆಲವು ಅಭಿಮಾನಿ ಕೆಲವು 48 ನಿಮಿಷಕ್ಕೆ ಒಳ್ಳೇದಿರ್ತದೆ ನಂತರ 48 ನಿಮಿಷ ಅಷ್ಟು ಒಳ್ಳೇದಿರೋದಿಲ್ಲ ನಂತರ 48 ನಿಮಿಷ ಮತ್ತೆ ಬೇರೆ ಇರ್ತದೆ ಅದಕ್ಕೋಸ್ಕರವೇ ಕಾಲೇಜ್ನಲ್ಲಿ 45 ಮಿನಿಟ್ಸ್ ಟು 1 ಪಿರಿಯಡ್ ಒಂದು ಮುಹೂರ್ತ ಆನಂತರ ಸಂಕಲ್ಪ ಅಂತಕ್ಕಂತಹ 10 ಹೆಂಡತಿಯಲ್ಲಿ ನಾವೇನು ಸಂಕಲ್ಪ ಮಾಡಿದ್ದೆವು ಮೊದಲೇ ದಿವಸ ಅದಕ್ಕೆ ಅಭಿಮಾನಿ ದೇವತೆ ಈ ದಕ್ಷ ಪ್ರಜಾಪತಿಯ ಮೊಮ್ಮಕ್ಕಳು ಅವರಿಂದು ನಾವು ಒಳ್ಳೆ ಮನಸ್ಸಿನ ಸಂಕಲ್ಪ ಮಾಡಿದರೆ ಪೂರ್ತಿಯಾಗಿ ನಡೆಸಿಕೊಡ್ತಾರೆ ಇನ್ನು ಆನಂತರ ವಸು ಅಂತಕ್ಕಂತಹ ಇನ್ನೊಬ್ಬಳು ಅವಳಲ್ಲಿ ಧರ್ಮರಾಜನ ಹೆಂಡತಿ 10 ಜನರಲ್ಲಿ ವಸು ಅಂತಕ್ಕಂಥವರಲ್ಲಿ ದ್ರೋಣ ಪ್ರಾಣ ಧ್ರುವ ಅಂತಕ್ಕಂತಹ 8 ವಸುಗಳು ಹುಟ್ಟಿದ್ದಾರೆ ಆ ವಸುಗಳಿಗೂ ಕೂಡ 8 ವಸುಗಳಲ್ಲಿ ದ್ರೋಣನಲ್ಲಿ
ಸಂತೋಷ ಭಯ ದುಃಖ ಇದರ ಅಭಿಮಾನಿ ದೇವತೆಗಳು. ಪ್ರಾಣನಲ್ಲಿ ನಮ್ಮ ಸಾಹಸ ಪ್ರಯತ್ನ ಇತ್ಯಾದಿಗಳ ದೇವತೆಗಳು. ಧ್ರುವ ಅಂತಕ್ಕಂಥ ಉತ್ಸವಿನಲ್ಲಿ ಪುರ ಪಟ್ಟಣ ಹಳ್ಳಿ ಇತ್ಯಾದಿಗಳ ಅಭಿಮಾನಿ ದೇವತೆಗಳು. ಅರ್ಕನಲ್ಲಿ ಶಾಸ್ತ್ರ ಪ್ರಸಿದ್ಧವಾಗಿರ್ತಕ್ಕಂಥ ದೇವತೆಗಳು. ಅಗ್ನಿಯಲ್ಲಿ ವಿಶಾಖ ನೈಗಮ ಸ್ಕಂದ ಇತ್ಯಾದಿ ಅನೇಕ ನಕ್ಷತ್ರಗಳ ದೇವತೆಗಳು. ದೋಷ ಅಂತಕ್ಕಂಥವಳಲ್ಲಿ ಶಿವಶಿವಾರ ರೂಪಿಯಾದ ಪರಮಾತ್ಮ ಅಭಿವ್ಯಕ್ತನಾಗ್ತಾನೆ. ವಿಭಾವಸ್ವಿನಲ್ಲಿ ರೋಚಿಷ ಆತಪ ಅಂತ ಹೇಳ್ಕೊಂಡು ದಿವಸಿನ ಅಭಿಮಾನಿ ದೇವತೆಗಳು ಹುಡ್ತಾರೆ. ಆನಂತರ ಭೂತ ಪ್ರಜಾಪತಿಯಲ್ಲಿ ಏಕಾದಶ ರುದ್ರರು ಹುಡ್ತಾರೆ. ರೈವತ ಅಜ ಭವ ಭೀಮ ಭಾಮ ಉಗ್ರ ಕುಶಾಕಪಿ ಇವರೆಲ್ಲರೂ ಜಗತ್ತಿನ ರುದ್ರದೇವರು ಅಂತಂದರೆ ಎಲ್ಲರ ಮನಸ್ಸನ್ನು ನಿಯಮನ ಮಾಡ್ತಕ್ಕಂಥವರು, ಒಳ್ಳೆ ಹೆಂಡತಿಯನ್ನು ಕೊಡ್ತಕ್ಕಂಥವರು, ದಾಂಪತ್ಯದಲ್ಲಿ ಸುಖವನ್ನು ಕೊಡ್ತಕ್ಕಂಥವರು. ಈ 10-11 ಜನ ಆಂಗಿರಸನಲ್ಲಿ ಪಿತೃದೇವತೆಗಳು ಹುಟ್ಟಿದ್ದಾರೆ, ಅಥರ್ವಾಂಗಿರಸರು ಹುಟ್ಟಿದ್ದಾರೆ. ನಾವು ಮಾಡ್ತಕ್ಕಂಥ ಹೋಮ ಹವನ ಶಾಂತಿಗೆ ಅಭಿಮಾನಿ ದೇವತೆಗಳು. ಕೃಷಾಶ್ವನಲ್ಲಿ ಅರ್ಚಿ ಅಂತಕ್ಕಂಥವಳಿ ಧೂಮಕೇತುವಿನ ಅಭಿಮಾನಿ ದೇವತೆ. ದಿಶಣನಲ್ಲಿ ವೇದಶಿರ ಅಂತನ್ನೋ ದೇವತೆ. ಈ ವೇದಶಿರನಲ್ಲಿ ಮುಂದೆ ನಾವು ಮನುಷ್ಯರು ಪ್ರಾರಂಭ ಆಗ್ತೀವಿ. ಇಲ್ಲಿ ತನಕ ಮನುವಿನಿಂದ ಹುಟ್ಟಿದವರು ದೇವತಾ ಯೋಗ್ಯತೆ ಉಳ್ಳ ಮನುಷ್ಯರು. ಇವತ್ತಿನಿಂದ ಇವ ಧಿಷಣನಿಂದ ನಮ್ಮಂಥ ಸಾಮಾನ್ಯ ಮಾನವರ ಜನ್ಮ ಪ್ರಾರಂಭವಾಯಿತು. ಆನಂತರ ಅರಿಷ್ಟ ನಿಮಗೆ 4 ಜನ ನನ್ನ ಮಕ್ಕಳನ್ನು ಮಾಡಿಕೊಟ್ಟಿದ್ದ. ಒಬ್ಬಳು ವಿನತ, ಅವಳಲ್ಲಿ ಗರುಡ ಮತ್ತು ಅರುಣ ಹುಟ್ಟುತ್ತಾರೆ. ಎಲ್ಲ ಪಕ್ಷಿಗಳಿಗೆ ಮೂಲ ಇರ್ತಕ್ಕಂಥದ್ದು. ಕದ್ರುವಿನಲ್ಲಿ ಶೇಷ ವಾಸುಕಿ ತಕ್ಷಕ ಮೊದಲಾದ ಸರ್ಪಗಳು ಹುಡ್ತವೆ. ಯಾಮನಿಯಲ್ಲಿ ಜಿಟ್ಟೆಗಳು ಹುಡ್ತವೆ. ಪತಂಗಿಯಲ್ಲಿ ಕಾಗೆ ಹದ್ದು ಕೋಳಿ ನವಿಲು ಮೊದಲಾಗಿರ್ತಕ್ಕಂಥವುಗಳು ವಿವಿಧ ರೀತಿಯಾಗಿರ್ತಕ್ಕಂಥ ಪಕ್ಷಿಗಳು ಹುಡ್ತಾರೆ. ಚಂದ್ರ ಅಶ್ವಿನಿ ಆಮೇಲೆ ಚಂದ್ರನಿಗೆ 27 ಜನ ಕೊಟ್ಟು ಮದುವೆ ಮಾಡಿದ್ನಲ್ಲ, ಅಶ್ವಿನಿ ಭರಣಿ ಕೃತ್ತಿಕ ಹೆಂಡಂದರು. ಚಂದ್ರ ರೋಹಿಣಿಯಲ್ಲಿ ಮಾತ್ರ ಆಸಕ್ತನಾದ, ಉಳಿದ 26 ಜನರೇ ಸ್ವಲ್ಪ ಇಗ್ನೋರ್ ಮಾಡಿದ. ಇದು ದಕ್ಷನಿಗೆ ಗೊತ್ತಾಯಿತು. ತನ್ನ ಮಕ್ಕಳಿಗೆ ಅನ್ಯಾಯ ಮಾಡಿದ್ದಾನೆ ಅಂತ ಚಂದ್ರನಿಗೆ ನೀನು ಕ್ಷಯರೋಗ ಬರಲಿ ಅಂತ ಶಾಪ ಕೊಟ್ಟ. ಅದಕ್ಕೋಸ್ಕರ ಕೃಷ್ಣ ಪಕ್ಷದಲ್ಲಿ ಅವನು ಕ್ಷಯ ಒಂದ್ಸಲ ಪೂರ್ತಿ ಕ್ಷಯ ಹೊಂದಿ ಕಪ್ಪಾಗಿಬಿಟ್ಟ. ಮತ್ತೆ ಮಾವನಿಗೆ ಕ್ಷಮೆ ಕೇಳಿಕೊಂಡ. ಆಗ ಅವನು ಹೇಳಿದರು, ಆಯ್ತು ಶುಕ್ಲ ಪಕ್ಷದಲ್ಲಿ ಬೆಳೀತಿ, ಮತ್ತೆ ಕೃಷ್ಣ ಪಕ್ಷದಲ್ಲಿ ನೀನು ಕ್ಷೀಣ ಆಗ್ತಾ ಹೋಗ್ತೀಯ ಅಂತ ಹೇಳ್ಕೊಂಡಂತೆ. ಇಲ್ಲ, ಇದು ಪೃಥ್ವಿ ಸೂರ್ಯನಿಂದ ಹೀಗಾಗ್ತದೆ ಅಂತ. ಹೌದು, ಅದು ಮಂಡಲಕ್ಕೆ ಆಗ್ತದೆ. ಅಲ್ಲಿದ್ದ ದೇವತೆ ಕ್ಷೀಣತೆಯ ರೀತಿಯಾಗಿ ಆಗ್ತದೆ ಅಂತ ನೆನಪಿಟ್ಕೊಳ್ಬೇಕು. ಇದರ ನಂತರ ಕಶ್ಯಪರಿಗೆ 13 ಜನರನ್ನು ಮಕ್ಕಳನ್ನು ಕೊಟ್ಟಿದ್ನಲ್ಲ, ಅವಳಲ್ಲಿ ತಿಮಿ ಅಂತಿಕೊಂಡಂತಕ್ಕಂಥವಳಲ್ಲಿ ಜಲಚರ ಪ್ರಾಣಿಗಳು ಹುಟ್ಟಿದವು. ಸರ್ಮಾನಲ್ಲಿ ಮಾಂಸಾಹಾರಿಯಾಗಿರ್ತಕ್ಕಂಥ ತೋಳ ನಾಯಿ ನರಿ ಇತ್ಯಾದಿಗಳು ಹುಟ್ಟಿದವು. ಸುರಭಿಯಲ್ಲಿ ಆಕಳು ಎಮ್ಮೆ ಇತ್ಯಾದಿಗಳು ಹುಟ್ಟಿದವು. ತಾಮ್ರನಲ್ಲಿ ಹದ್ದು ರಣಹದ್ದು ಇತ್ಯಾದಿಗಳು ಹುಟ್ಟಿದವು. ಮುನಿ ಅಂತಕ್ಕಂಥವಳಲ್ಲಿ ಅಪ್ಸರಾಸ್ತ್ರೀಯರು. ಕ್ರೋಧವಶ ಅಂತಕ್ಕಂಥವಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಹಾವುಗಳು. ಇಲಾನಲ್ಲಿ ಮರಗಳು ಬಳ್ಳಿಗಳು ಇತ್ಯಾದಿಗಳು. ಸುರಸಾನಲ್ಲಿ ಯಾತುದಾನ ಅಂತಕ್ಕಂಥ ದೈತ್ಯರು ಅಸುರರು ಮತ್ತು ಮನುಷ್ಯರ ಮಧ್ಯದಲ್ಲಿರ್ತಕ್ಕಂಥ ವಿಶಿಷ್ಟ ಜನಾಂಗ ಹುಟ್ಟಿತು. ಅರಿಷ್ಟಾನಲ್ಲಿ ಗಂಧರ್ವರು. ಕಾಷ್ಟಾನಲ್ಲಿ ಅಶ್ವತರಿ ಕುದುರೆ ಹೆಸರುಗತ್ತೆ ಇತ್ಯಾದಿಗಳು ಹುಟ್ಟಿದವು. ಆನಂತರ 11ನೇ ಕಶ್ಯಪರಿಗೆ ಹೆಂಡತಿ ಆಕೆ ದಾನವ ಅಂತೇಳಿ, ಅವಳಲ್ಲಿ 100 ಜನ ದಾನವರು ಹುಟ್ಟಿದರು. ದಾನವರು ಮತ್ತು ಅಸುರರು ಇಬ್ಬರು ಅಷ್ಟೇ ಕ್ರೂರ ಜನ. ದ್ವಿಮೂರ್ತ ಶಂಬರ ಇತ್ಯಾದಿ 100 ಜನ ಹುಟ್ಟಿದರು. ಅದರ 61 ಜನ ಅತ್ಯಂತ ಪ್ರಧಾನರು ಅಂತ ಹೇಳ್ಕೊಂಡು ತನಿಸ್ಕೊಂಡ್ರು. ಆನಂತರ 12ನೇ ಹೆಂಡತಿ ಅದಿತಿಯಲ್ಲಿ ದೇವತೆಗಳು ದ್ವಾದಶ ಆದಿತ್ಯರು ಹುಟ್ಟಿದರು. ಅನೇಕ ಜನ ದೇವತೆಗಳು ಹುಟ್ಟಿದರು. ಆನಂತರ ಕೊನೆ ಹೆಂಡತಿ ದಿತಿಯಲ್ಲಿ ದೈತ್ಯರು ಹುಟ್ಟಿದರು. ದೈತ್ಯರ ಸಂಪೂರ್ಣ ಸಂತಾನ ಬೆಳೆಯಿತು. ಆಚಾರ್ಯ ಇದೆಲ್ಲ ನಮ್ಗೆ ತಗೊಂಡು ಏನು ಮಾಡಬೇಕು, ಯಾಕೆ ಇದನ್ನೆಲ್ಲ ಈ ವಂಶದ ವಿವರಣೆಯನ್ನು
ಕ್ರಮದಲ್ಲಿ ಹೇಳ್ತಾ ಇದ್ದೀರಿ. ಕಲ್ಪನೆ ಮಾಡಿಕೊಳ್ಳಿ, ಶಾಸ್ತ್ರ ಈ ರೀತಿಯಾಗಿ ಹೇಳ್ತದೆ ಅಂತಂದರೆ, ಒಂದು ಸಣ್ಣ ಕಥೆ ಹೇಳ್ತೇನೆ. ಒಬ್ಬ ರಾಜಕುಮಾರ ಮನೆಯಲ್ಲಿ ಅವನಿಗೆ ಬಾಣ ಬಿಲ್ಲು ಹೆಂಗೆ ಬಿಡಬೇಕು, ಖಡ್ಗದಿಂದ ಹೇಗೆ ಯುದ್ಧ ಮಾಡಬೇಕು ಇತ್ಯಾದಿಗಳನ್ನೆಲ್ಲ ಕಲಿಸಿಕೊಟ್ರು. ಆದರೆ ಅದು ಮನೆಯಲ್ಲಿ ಎಲ್ಲೂ ಇನ್ನೂ ಫೀಲ್ಡಿಗೆ ಹೋಗಿರಲಿಲ್ಲ. 17-18 ವರ್ಷ ಆಗಿತ್ತು, ಯುದ್ಧದ ಪ್ರಸಂಗ ಬಂದಿರಲಿಲ್ಲ. ಒಂದ್ಸಲ ಮನೆಯಲ್ಲಿ ಹೇಳದೆ ಕಳೆದೆ ಬೇಟೆಗೆ ಹೋದ, ಧನುಷ ಬಾಣ ತೆಗೆದುಕೊಂಡು ತರ್ಕಸ್ ಕಟ್ಕೊಂಡು ಆ ಖಡ್ಗ ಗಿಡ್ಗ ಹತ್ಕೊಂಡು ಹೋದ. ಯಾವುದಾದ್ರು ಸಿಂಹ ಹುಲಿ ಸಿಕ್ಕರೆ ಬೇಟೆಯಾಡಬೇಕು ಅಂತೇಳಿ ಅಟ್ಟಲ್ಲಿ ಅವನು ಹಿಂದಿನಿಂದಲೇ ಜೋರಾಗಿ ಸಿಂಹದ ಧ್ವನಿ ಕಳಿಸ್ತ. ಗಾಬರಿಯಾಗಿ ನೋಡ್ತಾನೆ, 10-12 ಫೂಟಿಂದ ಒಂದು ಸಿಂಹ ಬಂದು ನಿಂತ್ಕೊಂಡಿದೆ, ಇವನ ಮೇಲೆ ಹಾರೋದಕ್ಕೋಸ್ಕರ ತಯಾರಾಗಿ ಕೂತ್ಕೊಂಡಿದೆ. ಎರಡು ದಿವಸ ಪಂಜರದಲ್ಲಿಟ್ಟಿದ್ದ ಸಿಂಹ ಹುಲಿ ನೋಡಿದ್ದೆ ಮಾರ, ಅಷ್ಟು ಸಮೀಪದಿಂದ ಒಂದು ಗಾಬರಿ ಆಯಿತು, ಕೈಯಾಗಿನ ಧನುಷ ಬಿದ್ದೋಗ್ಬಿಡ್ತು. ಆದರೆ ದೇವರು ಉಪಕಾರ ಮಾಡ್ತಾನೆ, ನಮ್ಮ ಮೇಲೆ 6th ಸೆನ್ಸ್ ಅಂತ ಕೊಟ್ಟಿದ್ದಾನೆ. ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಹೇಗೆ ಆತ್ಮರಕ್ಷಣೆ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಅಂತೇಳಿ ಅದು ಜಾಗೃತವಾಯಿತು. ನೋಡೋದಲ್ಲೇ ಗಿಡ ಇತ್ತು, ಸರಸರ ಗಿಡ ಏರ್ದ, ಅರ್ಧ ಏರಿದ್ದ ಸಿಂಹ ಬಂದು ಅದು ಕೆಳಗೆ ಕೂತ್ಕೊಂಡಿತ್ತು ಗಿಡದ ಕೆಳಗೆ. ಪೂರ ಏರಬೇಕು ಅಂತಂದ್ರೆ ಮೇಲೊಂದು ಕರಡಿ ಕೂತ್ಕೊಂಡಿತ್ತು, ಮೇಲೆ ಹೋದರೆ ಕರಡಿ ತಿಂತ ಕೊಲ್ತದೆ, ಕೆಳಗಿಳಿದ್ರೆ ಸಿಂಹ ಕೊಲ್ತದೆ. ಹಾಗೆ ಪಾಪ ಮತ್ತೆ ಅಲ್ಲೇ ಒಂದು ಕಾಂಡವನ್ನು ಗಟ್ಟಿ ಹಿಡಿದುಕೊಂಡು ಕೂತ್ಕೊಂಡ, ಕೈ ನೋಯಿಸ್ಲಿಕ್ಕೆ ಪ್ರಾರಂಭ ಆಯಿತು, ಒದ್ದಾಡ್ಲಿಕ್ಕೆ ಚಾಲು ಮಾಡಿದೆ. ಆಗ ಕರಡಿ ಹೇಳ್ತು, ನೋಡಪ್ಪ ಮ್ಯಾಲ ಬಾ, ನಿನ್ನ ನಾ ಏನು ಮಾಡೋಂಗಿಲ್ಲ, ಸಂಕಟದಲ್ಲಿದ್ದೀನಿ, ನಿನ್ನ ಸಂರಕ್ಷಣೆ ಮಾಡ್ತೇನೆ ಅಂತೇಳಿ. ಬೇರೆ ಚಾಯ್ಸ್ ಇರಲಿಲ್ಲ, ಹೋದ ಗಿಡದ ಮೇಲೆ ಕೂತ್ಕೊಂಡ. ಕೂತ್ಕೊಂಡ ಕ್ಷಣಕ್ಕೇನೆ ಆ ಕಾಲದಲ್ಲಿ ಸಾಯಂಕಾಲ ಆಯಿತು, ರಾತ್ರಿ ಆಯಿತು, ತೂಕಡೆಗೆ ಬರಲಿಕ್ಕೆ ಚಾಲು ಆಯಿತು, ಸಿಂಹಕ್ಕೆ ಅಲ್ಲೇ ಕೂತಿತ್ತು. ಆಗ ಕರಡಿ ಹೇಳ್ತು, ನೋಡು ನಿನಗೆ ತೂಕಡೆಗೆ ಬರ್ತಾ ಇದೆ, ಆಯೆ ತಪ್ಪಿ ಕೆಳಗೆ ಬಿದ್ದರೆ ಸಿಂಹ ನಿನ್ನ ಕೊಲ್ತದೆ, ನನ್ನ ಹತ್ರ ಬಾ, ನನ್ನ ತೊಡೆ ಮೇಲೆ ತಲೆಟ್ಟು ಮಲ್ಕೊ, ನಮ್ಮಿಬ್ಬರಲ್ಲಿ ಕರಾರು ಮಾಡೋಣ, ಅರ್ಧರಾತ್ರಿವರೆಗೂ ನೀನು ಮಲ್ಕೊ, ನಾನು ಅಲ್ಲಿವರೆಗೂ ನಿನ್ನನ್ನು ಗಟ್ಟಿ ಹಿಡ್ಕೊಂಡು ಕೂತ್ಕೊಂಡಿರ್ತೇನೆ, ಆಮೇಲೆ ನನಗೂ ನಿದ್ದೆ ಮಾಡಬೇಕಲ್ಲ, ನಾನು ಮಲ್ಕೋತೀನಿ, ಆವಾಗ ನೀನು ನನ್ನನ್ನು ಗಟ್ಟಿ ಹಿಡ್ಕೊಂಡು ಕೂತ್ಕೊ, ನಾವಿಬ್ಬರು ಆ ಸಿಂಹದ ಬಾಯಲ್ಲಿ ಬೀಳಬಾರ್ದು. ಆಗಲಿ ಅಂತ ಹೇಳ್ದೆ, ಆಗಲಿ ಅಂತ ಕೊಂಡಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಅರ್ಧ ರಾತ್ರಿ ಆಯಿತು, ಸಿಂಹ ಹೇಳ್ತು ಕರಡಿಗೆ, ಏ ಕರಡಿ ಈ ಮನುಷ್ಯರನ್ನು ನಂಬೇಡ, ಇವರು ಮಹಾಸ್ವಾರ್ಥಿಗಳು, ಸ್ವಾರ್ಥಕ್ಕೋಸ್ಕರ ಏನು ಬೇಕಾದ ಮಾಡ್ತಾರೆ ಇವರು, ನನಗೆ ಹಸಿವೆ ಆಗ್ಯದ ಅವನು ನೂಕುಬಿಡು ಅಂತ ಕೊಂಡಂತೆ. ಕರಡಿ ಹೇಳ್ತು, ಇಲ್ಲ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಬಂದಿದ್ದಾನೆ, ವಿಶ್ವಾಸಘಾತ ಮಾಡೋದಿಲ್ಲ, ವಿಶ್ವಾಸಘಾತ ಮಾಡೋದಿಲ್ಲ, ನನಗೆ ನಂತರ ಉಪಕಾರ ಮಾಡೋನಿದ್ದಾನೆ, ಉಪಕಾರ ಮಾಡಿದ್ದನ್ನು ನಾನು ಮರೆಯೋದಿಲ್ಲ, ಅದು ಕೃತಜ್ಞತೆ ಅಂತ ಅನ್ಸ್ಕೊಳ್ತದೆ ಅಂತ ಕೊಂಡು. ಆಯ್ತು ಸುಮ್ಮನೆ ಏನು ಮಾಡಲ್ಲ, ಅರ್ಧರಾತ್ರಿ ಆದಮೇಲೆ ಕರಡಿ ಅವನು ಎಬ್ಬಿಸ್ತು, ನಾ ಮಲ್ಕೋತೇನಪ್ಪ ಹಿಡ್ಕೊಂಡು ಕೊಡು ಅಂತ. ಕರಡಿ ಅಲ್ಲೇ ಅವನ ತಲೆ ತೊಡೆ ಮೇಲೆ ತಲೆ ಇಟ್ಟು ಮಲ್ಕೊಂತು, ಅವ ಗಟ್ಟಿ ಹಿಡಿದಿದ್ದ ಅದನ್ನು. ಸಿಂಹ ಹೇಳ್ತು, ಮುರುಕಿದ್ದಿ ರಾಜಕುಮಾರ, ಕರಡಿಗೆ ಇನ್ನೂ ಹಸಿವೆ ಆಗಿಲ್ಲ, ಅದು ನಿನ್ನ ಕೊಲ್ಲು ಸಲುವಾಗಿ ಸಂರಕ್ಷಣೆ ಮಾಡಿದೆ, ಅದಕ್ಕೆ ಬೆಳಗ್ಗೆ ಹಸಿವೆ ಆದಕ್ಕೆ ನಿನ್ನ ಕೊಂದು ತಿಂದುಬಿಡ್ತದೆ, ಈಗ ನನಗೆ ಭಾಳ ಹಸಿವೆ ಆಗಿದೆ, ಒಂದು ಕೆಲಸ ಮಾಡು, ಕರಡಿನ ನೂಕ್ಬಿಡು, ಅದನ್ನು ಹೊಡೆದು ತಿಂದು ನಾವು ಹೋಗ್ತೀನಿ, ನೀನು ನಿಮ್ಮನೆಗೆ ಆರಾಮ ಹೋಗು. ರಾಜಕುಮಾರ ಅನ್ನಿಸ್ತು, ಹೌದು ಬರೋಬ್ಬರು ಇದೆಲ್ಲ, ನಾನು ಉಳಿತೀನಿ ಅಂತೇಳಿ ಇಲ್ಲಿ ತನಕ ಕರಡಿ ತನ್ನ ಉಪಕಾರ ಮಾಡಿದ್ದನ್ನು ಮರೆತುಬಿಟ್ಟ. ಕೃತಜ್ಞತೆ, ಉಪಕಾರ ಮಾಡಿದವರನ್ನು ಮರೆಯೋದು ಕೃತಜ್ಞತೆ. ಕರಡಿಯನ್ನು ನೂಕಿದ, ಆದರೆ ಅಷ್ಟರಲ್ಲಿ ಕರಡಿಗೆ ಎಚ್ಚರ ಆಯಿತು, ಅಲ್ಲೇ ಟೊಂಗಿ ಹಿಡಿದು ಒಳ್ಳೆ ಉಳಿತು, ಮತ್ತೆ ಪುನಃ ಏರಿ ಬಂತು. ಗಾಬರಿ ಅದು ಇನ್ನು ಕೊಲ್ತದ ಬಿಡು ಅಂದರು. ಕರಡಿ ಅದು ನಾ ಏನು ಕೊಲ್ಲೋದಿಲ್ಲ, ನೀನು ಕೃತಜ್ಞನಾಗಿದ್ದಿ, ಉಪಕಾರ ಯಾರಿಂದ ಪಡೆದಿದ್ದಿ, ಅವನಿಗೆ ಪ್ರತ್ಯುಪಕಾರ ಮಾಡುವ ಸಂದರ್ಭ ಬಂದಾಗ ತಿರುಗಿ ಮಾಡಲಿಲ್ಲ. ನೋಡು ಜಗತ್ತಿನಲ್ಲಿ ಒಂದು ನಿಯಮ ಇದೆ, ಉಪಕಾರ ಮಾಡಿದವರನ್ನು ಸ್ಮರಿಸಿ ಪುನಃ ಪುನಃ ನೆನೆಸ್ಕೊಂಡು ನೆನೆಸ್ಕೊಳ್ತಾ ಇರು, ಪ್ರತ್ಯುಪಕಾರ ಮಾಡೋ ಸಾಮರ್ಥ್ಯ ಇದ್ದರೆ ತಪ್ಪದೇ ಮಾಡು. ಆದರೆ ಉಪಕಾರ ಮಾಡಿದವರನ್ನು ಮರೆತರೆ ಕೃತಜ್ಞ
ಶಾಸ್ತ್ರದಲ್ಲಿ ಕೃತಜ್ಞನಿಗೆ ಯಾವ ಪ್ರಾಯಶ್ಚಿತ್ತವೂ ಇಲ್ಲ. ಆದ್ದರಿಂದಾಗಿ ನೀನು ಮಾನವನುಷ್ಯನಾಗಿರೋದಕ್ಕೋಸ್ಕರ ನಾಲೆ ಹುಚ್ಚಾಗಿಬಿಡು ಅಂತ ಕೊಂಡಂತೇಳಿ ಕರಡಿ ಶಾಪ ಕೊಟ್ಟರು. ಸಿಂಹ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಹೊರಟೋಗ್ತಿ, ಕರಡಿನ ಇಳಿದು ಹೋಗ್ಬಿಡ್ತು. ಹುಚ್ಚಾದ ತಂದೆ ಎಲ್ಲ ಕಡೆ ಹುಡುಕಿಸಿದ, ಮಗನನ್ನು ಊರಿಗೆ ಕರ್ಕೊಂಡು ಹೋದ, ವೈದ್ಯ ಕಡೆ ಚಿಕಿತ್ಸೆ ಮಾಡಿಸಿದ್ರು, ವೈದ್ಯರು ಹೇಳಿದ್ರಿಲ್ಲ. ಕೃತಜ್ಞತೆಯಿಂದ ಬಂದ ಶಾಪದಿಂದ ಹುಚ್ಚು ಹಿಡಿದಿದೆ, ಇದನ್ನು ನಾವು ಗುಣ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ರಾಜಕುಮಾರನ ಸ್ಥಳದಲ್ಲಿ ನಾವಿದ್ದೇವೆ. ಎಷ್ಟುವರೆಗೂ ಕೇಳಿದ್ದೇನು? ಭಗವಂತ ನಮ್ಮ ಉಪಕಾರಕ್ಕೋಸ್ಕರ ಮರಗಳನ್ನು ಬೆಳೆಸಿದ್ದಾನೆ, ನಮ್ಮ ಉಪಕಾರಕ್ಕೋಸ್ಕರ ಬೆಳೆಗಳನ್ನು ಕೊಡ್ತಾನೆ, ನಮ್ಮ ಉಪಕಾರಕ್ಕೋಸ್ಕರ ಸಿಡಿಲು ಮಿಂಚು ಅದರಿಂದ ಮೋಡಗಳನ್ನು ಒಡೆದು ಮಳೆಗರೆಸ್ತಾನೆ, ಹಸುಗಳು ಎಮ್ಮೆಗಳು ಇತ್ಯಾದಿಗಳನ್ನು ಸೃಷ್ಟಿ ಮಾಡ್ತಾನೆ, ನಮ್ಮ ಹೊಲ ನಾಶವಾಗಬಾರ್ದಂತ ಇಲಿಗಳನ್ನು ತಿನ್ನೋದಕ್ಕೋಸ್ಕರ ಹಾವುಗಳನ್ನು ಸೃಷ್ಟಿ ಮಾಡಿದ್ದಾನೆ, ಹಾವು ಹೆಚ್ಚನ್ನು ಪೀಡಾಕರವಾಗಬಾರ್ದು ಅಂತ ತಿಳ್ಕೊಂಡು ಅಂತೇಳಿ ಹದ್ದುಗಳು ಮೊದಲಾಗಿರ್ತಕ್ಕಂಥ ಪಕ್ಷಿಗಳನ್ನು ನಿರ್ಮಾಣ ಮಾಡಿದ್ದಾನೆ. ಆನಂತರ ತಮೋಗುಣ ಹೆಚ್ಚು ನಮ್ಮ ಹತ್ರ ಬರಬಾರ್ದು ಅಂತೇಳಿ ದೈತ್ಯರನ್ನು ಮಾಡಿ ಅವ್ರನ್ನ ಅಲ್ಲಿ ಆ ತಮೋಗುಣ ಆ ಕಡೆ ದಬ್ಬಿದ್ದಾನೆ ಭಗವಂತ. ದೇವತೆಗಳನ್ನು ಸೃಷ್ಟಿ ಮಾಡಿ ನಮ್ಮ ಸಂರಕ್ಷಣೆ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಏನು ಕೇಳಿದ್ದಿರಲ್ಲ, ಸೃಷ್ಟಿಯ ಸಂದರ್ಭ ಹೇಗೆ ಸೃಷ್ಟಿಯಾಯಿತು ಅಂತ ತಿಳ್ಕೊಂಡಂತನ್ನೋದು ಭಗವಂತನು ಮಾಡಿದ ಉಪಕಾರ. ಹೇಳಿ, ಗ್ರಾವಿಟೇಷನ್ ಫೋರ್ಸ್ ಯಾವ ಕೊಟ್ಟಿದ್ದಾನೆ? ಪ್ರೈಮ್ ಮಿನಿಸ್ಟರ, ಹೋಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ಸೈಂಟಿಸ್ಟ್, ಯಾರು ಕೊಟ್ಟಿದ್ದಾರೆ ನಿಮಗೆ? ಗ್ರಾವಿಟೇಷನ್ ಫೋರ್ಸ್ ಇದೆ ಅಂತ ನೀವು ಕೂತು ಕೇಳ್ತಾ ಇದ್ದೆ, ನಾನು ಕೂತು ಹೇಳ್ತಾ ಇದ್ದೇನೆ. ಇಲ್ಲ, ನಾವೊಂದು ಕಡೆಗೆ ನೀವೊಂದು ಕಡೆಗೆ, ಪರಮಾತ್ಮನ ಉಪಕಾರ ನೆನೆಸೋದು ಬೇಡ. ಆಕ್ಸಿಜನ್ ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡಂತಂದರೆ ಸಾಯ್ತೀವಿ. ಒಂದು ಎರಡು ನಿಮಿಷ ಇದೆ ಸಫೋಕೇಟ್. ಈ ಕೊರೋನಾದಲ್ಲಿಂತೂ ಬಂದರೆ ಮುಗಿ, ಗಂಟಲ ಹಿಡಿದ್ಬಿಡ್ತದೆ. ಆಕ್ಸಿಜನ್ ಕೊಟ್ಟಿರ್ತಕ್ಕಂಥ ಪರಮಾತ್ಮ ಅವನನ್ನು ನಾವು ಸ್ಮರಿಸೋದು ಬೇಡ. ಎಲ್ಲ ಕಡೆಗೆ ಇಟ್ಟಿದ್ದಾನೆ. ನಾಳೆ ಆಕ್ಸಿಜನ್ ರೇಷನ್ ಹೋಗಿ ಕ್ಯೂದೇ ತೆಗೆದುಕೊಳ್ಬೇಕು, ನಮ್ಮ ನಂಬರ್ ಬರೋಷ್ಟರಲ್ಲಿ ಕೊಲಾಪ್ಸ್. ಒಂದು ಬೀಜ ಬಿತ್ತಿದರೆ ಭಗವಂತ ಆ ತೆನೆಯಲ್ಲಿ 600 ಕಾಳುಗಳನ್ನು ಕೊಡ್ತಾನೆ ಅಂತೇಳಿ ಹೊಟ್ಟು ತುಂಬ್ತದೆ. ಒಂದು ಬೀಜಕ್ಕೆ ಒಂದೇ ಭತ್ತ ಬರ್ತಿದ್ರೆ ನಾವು ಉಪವಾಸ ಸಾಯ್ತಿದ್ದೀವಿ. ಅದನ್ನು ಕೊಟ್ಟವರು ಯಾರು? ಒಂದು ಬೀಜದಿಂದ ಗಿಡ ಬಿತ್ತಿದರೆ ಒಂದು ಮಾವಿನ ಹಣ್ಣು ಒಂದು ಬೀಜ ತಿಂದು ಎಸೆದಿರ್ತೇವೆ. ಬೆಳೆದ ಗಿಡದಲ್ಲಿ ಅನೇಕ ವರ್ಷಾನುಗಟ್ಟಲೆ ಸಾವಿರಾರು ಹಣ್ಣುಗಳನ್ನು ಕೊಡ್ತದೆ. ಅನುಕೂಲ ಮಾಡಿಕೊಟ್ಟವ್ರು ಯಾರು? ಹಸಿವೆ ಮಾಡಿಕೊಟ್ಟವ್ರು ಯಾರು? ಆಗಲೇ ಹೇಳಿದಂತೆ ಪದಾರ್ಥಗಳನ್ನು ಜೀರ್ಣ ಮಾಡ್ತಕ್ಕಂಥವ್ರು ಯಾರು? ಈ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿ ಉತ್ತರ ಇದೆ. ಒಂದೇ ಉತ್ತರ, ದೇವರು. ಈಗಿನವ್ರು ನೇಚರ್ ಅಂತ ಕೊಡ್ತಾರೆ, ಜಡ ಏನು ಮಾಡೋದಿಲ್ಲ. ನೆನಪಿಟ್ಕೊಳ್ಳಿ, ಅವ್ರು ಹೇಳ್ಕೊಳ್ಳಿ. ಎಂಥ ದೊಡ್ಡ ಸೈಂಟಿಸ್ಟು ದೇವ್ರನ್ನ ಒಪ್ತಾನೆ. ದೇವ್ರನ್ನ ಒಪ್ಪದೇ ಇರತಕ್ಕಂಥ ಸೈಂಟಿಸ್ಟ್ ಇಲ್ಲ, ನಾಸ್ತಿಕರಿದ್ದಾರೆ. ಐನ್ಸ್ಟೀನ್ ಒಪ್ಕೊಂಡಿದ್ದಾನೆ, ಕಾಂಟ್ ಒಪ್ಕೊಂಡಿದ್ದಾನೆ, ಶೇಕ್ಸ್ಪಿಯರ್ ಒಪ್ಕೊಂಡಿದ್ದಾನೆ. ನಿಮಗೆ ಈಗಿನವ್ರ ಮೇಲೆ ವಿಶ್ವಾಸ ಅಂತೇಳಿ ನಮ್ಮೆಲ್ಲ ಋಷಿಮುನಿಗಳು ಇದನ್ನೇ ಹೇಳ್ತಾ ಬಂದಿದ್ದಾರೆ. ದೇವರ ಉಪಕಾರ ಸ್ಮರಿಸಿ, ಅದಕ್ಕೋಸ್ಕರ ಸ್ಮರಿಸುವುದಕ್ಕೋಸ್ಕರ ಈ ಕಥೆಗಳನ್ನು ಹೇಳ್ತಾರೆ. ದೇವರನ್ನು ಉಪಕಾರ ಸ್ಮರಿಸಿದಂತಾಯ್ತಲ್ಲ, ಆಗ ನಮ್ಮ ಪಾಪ ಹೋಗಿಬಿಡ್ತದೆ, ಕೃತಜ್ಞತೆ ಕಡಿಮೆ ಆಗ್ತದೆ, ದೇವರ ಅನುಗ್ರಹ ಆಗ್ತದೆ. ಅದಕ್ಕೋಸ್ಕರ ದೇವರು ಏನು ಸೃಷ್ಟಿ ಮಾಡಿ ನಮ್ಮ ಮೇಲೆ ಪರಮ ಉಪಕಾರ ಮಾಡಿದ್ದಾನೆ ಅಂತಕೊಂಡಂತ ಅನ್ನೋದನ್ನು ತಿಳಿದುಕೊಳ್ಳಬೇಕು. ಆ ವೈವಸ್ವತ ಮನುವಿನಲ್ಲಿ ವಂಶದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳು ಈಗ ನಾವು ಇರುವ ಮನ್ವಂತರ, ವೈವಸ್ವತ ಮನ್ವಂತರ. ಇದಕ್ಕಿಂತ ಮೊದಲು 6 ಮನ್ವಂತರ ಆಗಿ ಹೋಗಿದೆ. ಈ ಮನುಗಳ್ಯಾರು? ಅವರ ಕರ್ತವ್ಯವೇನು? ಇವರು ಮಾಡಿದ ಉಪಕಾರಗಳೇನು? ಇದರಿಂದ ಮತ್ತೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ವಿಶಿಷ್ಟತೆಯನ್ನು ಪಡೆಯಬೇಕು, ಇದನ್ನು ನಾವು ತಿಳಿದುಕೋಸ್ಕರ ನಾಳಿನ ದಿವಸ ಪ್ರಯತ್ನ ಮಾಡೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು.